ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಅಭಿಯಾನ ಅಡಿಯಲ್ಲಿ ಕಳೆದ 5 ವರ್ಷಗಳಲ್ಲಿ 11 ಕೋಟಿ ಟಾಯ್ಲೆಟ್ಗಳನ್ನು ನಾವು ಬಿಲ್ಡ್ ಮಾಡಿದ್ದೀವಿ. ಇದರ ಮುಖಾಂತರವಾಗಿ ನಮ್ಮ ದೇಶವನ್ನು ಓಪನ್ ಡೆಫಿಕೇಶನ್ ಫ್ರೀ ಕಂಟ್ರಿಯಾಗಿ ಮಾಡ್ತಾ ಇದ್ದೀವಿ. ಓಪನ್ ಡೆಫಿಕೇಶನ್ನಿಂದಾಗಿ ನಮ್ಮ ಮಕ್ಕಳಲ್ಲಿ ಡಯೇರಿಯಾ ಕಾಯಿಲೆ ಬರ್ತಾ ಇತ್ತು. ಇದರಿಂದಾಗಿ ಪೌಷ್ಟಿಕಾಂಶಗಳನ್ನು ಅವರ ದೇಹ ಹೀರಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇದರಿಂದಾಗಿ ಒಟ್ಟಾರೆಯಾಗಿ ನಮ್ಮ ಚಿಲ್ಡ್ರನ್ನಲ್ಲಿ ಮಾಲ್ ನ್ಯೂಟ್ರಿಷನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗಿತ್ತು. ಈಗ ಸದ್ಯಕ್ಕೆ ನಾವು ಓಪನ್ ಡೆಫಿಕೇಶನನ್ನು ಕಡಿಮೆ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಾವು ಸೆಪರೇಟ್ ಟಾಯ್ಲೆಟ್ ಅನ್ನು ಎನ್ಶೋರ್ ಮಾಡ್ತಾ ಇರೋದ್ರಿಂದ ಗರ್ಲ್ಸ್ ಎಜುಕೇಶನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಅಂದ್ರೆ ಗರ್ಲ್ಸ್ ಸ್ಕೂಲ್ ಡ್ರಾಪ್ ಔಟ್ ಅಂತ ಏನಾಗ್ತಿತ್ತು ಸ್ಕೂಲ್ಗಳಿಂದ, ಇದನ್ನು ನಾವು ಕಡಿಮೆ ಮಾಡಲಿಕ್ಕೆ ಆಗ್ತಿದೆ. ಇನ್ನೊಂದು ಕಡೆ ವುಮೆನ್ ಸೆಕ್ಷನ್ಗೆ ಬಂದಿದೆ ಆದ್ರೆ ಈ ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲದೆ ಇರೋದ್ರಿಂದ ಇವರ ಮೇಲೆ ಸಾಕಷ್ಟು ಹರಾಸ್ಮೆಂಟ್ ಆಗ್ತಾ ಇತ್ತು, ಸೆಕ್ಷುಯಲ್ ವೈಲೆನ್ಸ್ ಆಗ್ತಾ ಇತ್ತು. ಇದೆಲ್ಲವನ್ನು ನಾವು ಕಡಿಮೆ ಮಾಡಲಿಕ್ಕೆ ಆಗ್ತಿದೆ. ಇದರ ಜೊತೆಗೆ ಪೂರ್ ಸೆಕ್ಷನ್ ಆಫ್ ದಿ ಪೀಪಲ್ ಏನಿದ್ದಾರೆ ಇವರು ಸರಿಯಾದ ಸ್ಯಾನಿಟೇಷನ್ ಫೆಸಿಲಿಟಿಯನ್ನು ಹೊಂದದೇ ಇದ್ದರಿಂದ ಸಾಕಷ್ಟು ಹೆಲ್ತ್ ಬರ್ಡನ್ ಅನ್ನು ಅನುಭವಿಸ್ತಾ ಇದ್ರು. ಇದನ್ನ ಕೂಡ ಕಡಿಮೆ ಮಾಡಲಿಕ್ಕೆ ಆಗಿದೆ. ಇದರ ಜೊತೆಗೆ ಓಪನ್ ಡೆಫಿಕೇಶನ್ ಇಂದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಸಾಯಿಲ್ ಪೊಲ್ಯೂಷನ್ ಆಗ್ತಾ ಇತ್ತು, ವಾಟರ್ ಪೊಲ್ಯೂಷನ್ ಆಗ್ತಿತ್ತು. ಇದೆಲ್ಲವನ್ನು ನಾವು ಕಡಿಮೆ ಮಾಡಲಿಕ್ಕೆ ಆಗಿದೆ. ಈ ಎಲ್ಲ ಇಂಪ್ಯಾಕ್ಟ್ ಅನ್ನು ನೋಡಿದ್ದೆ ಆದ್ರೆ ಸ್ವಚ್ಛ ಭಾರತ್ ಅಭಿಯಾನ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಕ್ರೋರ್ಸ್ ಆಫ್ ಇಂಡಿಯನ್ಸ್ಗೆ ಈ ಒಂದು ಅಭಿಯಾನದಿಂದ ಹೆಲ್ಪ್ ಆಗಿದೆ ಅಂತ. ಅಟ್ ದ ಸೇಮ್ ಟೈಮ್ ಇಲ್ಲಿ ಬಿಲ್ ಅಂಡ್ ಮಿಲಿಂದ ಗೇಟ್ಸ್ ಫೌಂಡೇಶನ್ ಏನ್ ಹೇಳುತ್ತೆ, ಕೇವಲ ಇಂಡಿಯನ್ಸ್ಗೆ ಮಾತ್ರನೇ ಅಲ್ಲ, ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿರುವಂತಹ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಇದನ್ನ ಕೂಡ ಅಚೀವ್ ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನ್ ಹೆಲ್ಪ್ ಆಗಿದೆ ಅಂತ. ಇದಕ್ಕೋಸ್ಕರನೇ ಈ ಒಂದು ಗೇಟ್ಸ್ ಫೌಂಡೇಶನ್ ಏನ್ ಮಾಡಿದೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಗ್ಲೋಬಲ್ ಗೋಲ್ ಕೀಪರ್ ಅವಾರ್ಡ್ ಅನ್ನ ಕೊಟ್ಟಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಹೈಯರ್ ಎಜುಕೇಶನ್ ಅನ್ನುವಂತ ಒಂದು ಕಂಪ್ಲೀಟ್ ಸೆಕ್ಟರ್ಗೆ ಒಂದು ಸಿಂಗಲ್ ರೆಗ್ಯುಲೇಟರ್ ಅನ್ನ ತರಬೇಕು ಅನ್ನೋ ಕಾರಣಕ್ಕೆ ಹೈಯರ್ ಎಜುಕೇಶನ್ ಬಿಲ್ ಒಂದನ್ನ ತರ್ತೀವಿ ಅಂತ ಇಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ. ಇಲ್ಲಿ ಸಿಂಗಲ್ ರೆಗ್ಯುಲೇಟರ್ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಸದ್ಯಕ್ಕೆ ಇರುವಂತ UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅದೇ ರೀತಿಯಾಗಿ ಟೆಕ್ನಿಕಲ್ ಎಜುಕೇಷನ್ಗೆ ಅಂತೇಳಿ AICTE ಇದೆ, ಅದೇ ರೀತಿಯಾಗಿ ಲೀಗಲ್ ಎಜುಕೇಷನ್ಗೆ ಅಂತ ಇನ್ನೊಂದು ರೆಗ್ಯುಲೇಟರ್ ಇದೆ. ಎಲ್ಲ ರೆಗ್ಯುಲೇಟರ್ ಗಳನ್ನ ಒಳಗೊಂಡು ಒಂದು ಸಿಂಗಲ್ ರೆಗ್ಯುಲೇಟರ್ ಅನ್ನ ನಾವು ತಗೊಂಡು ಬರ್ತೀವಿ. ಇದರಿಂದಾಗಿ ನಮ್ಮ ಹೈಯರ್ ಎಜುಕೇಶನ್ ಅಲ್ಲಿರುವಂತಹ ಎಲ್ಲ ಏರಿಯಾಗಳನ್ನ, ಅದು ಟೆಕ್ನಿಕಲ್ ಎಜುಕೇಶನ್ ಆಗಿರ್ಬೋದು, ಆರ್ಕಿಟೆಕ್ಚರಲ್ ಎಜುಕೇಶನ್ ಆಗಿರ್ಬೋದು, ಲೀಗಲ್ ಕೋರ್ಸಸ್ ಆಗಿರಬಹುದು, ಈ ಎಲ್ಲ ಕೋರ್ಸಸ್ ಗಳನ್ನ ಒಂದೇ ರೆಗ್ಯುಲೇಟರ್ ಅಡಿಯಲ್ಲಿ ತಗೊಂಡು ಬರ್ಲಿಕ್ಕೆ ಆಗತ್ತೆ. ಆದರೆ ಈ ಸಿಂಗಲ್ ರೆಗ್ಯುಲೇಟರ್ ಅಡಿಯಲ್ಲಿ ಮೆಡಿಕಲ್ ಎಜುಕೇಶನ್ ಮಾತ್ರನೇ ತಗೊಂಡು ಬರೋದಿಲ್ಲ. ಯಾಕೆಂತಂದ್ರೆ ಮೆಡಿಕಲ್ ಎಜುಕೇಷನ್ಗೆ ಅಂತಾನೆ ಸೆಪರೇಟ್ ನ್ಯಾಷನಲ್ ಕಮಿಷನ್ ಒಂದನ್ನು ನಾವು ಈಗಾಗಲೇ ತಗೊಂಡು ಬಂದಿದ್ದೀವಿ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಈ ಬಿಲ್ ಇಂಟ್ರೊಡ್ಯೂಸ್ ಆದ ನಂತರ ನಾವು ಇನ್ ಡೀಟೈಲ್ಡ್ ಆಗಿ ಈ ಬಿಲ್ ಅಲ್ಲಿರುವಂತಹ ಪ್ರಾವಿಷನ್ಸ್ ಅನ್ನ ಅನಲೈಸ್ ಮಾಡೋಣ. ನಂತರ ನಾವು ಪಾಲಿಟಿಗೆ ಶಿಫ್ಟ್ ಆಗೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, USA ಪ್ರೆಸಿಡೆಂಟ್ ಆಗಿರುವಂತಹ ಮಿಸ್ಟರ್ ಟ್ರಂಪ್ ಅವ್ರನ್ನ ಇಂಪೀಚ್ ಮಾಡ್ಲಿಕ್ಕೆ ಅಂತೇಳಿ ಇನ್ಕ್ವೈರಿಯನ್ನ ಶುರು ಮಾಡಿದ್ದಾರೆ ಅಂತ. ಯಾತಕ್ಕೋಸ್ಕರ ಇವ್ರನ್ನ ಇಂಪೀಚ್ ಮಾಡ್ತಾ ಇದ್ದಾರೆ, ಇವರು ಪ್ರೆಸಿಡೆನ್ಶಿಯಲ್ ಪವರ್ ಅನ್ನ ಅಬ್ಯೂಸ್ ಮಾಡಿದ್ದಾರೆ, ಅಂದ್ರೆ ಇರುವಂತಹ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಜೊತೆಗೆ USA ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ ಅಂದ್ರೆ ಎಲೆಕ್ಷನ್ ಅಂತ, ಇದರಲ್ಲಿ ಇಂಟರ್ವೀನ್ ಮಾಡ್ಲಿಕ್ಕೆ ಅಂತೇಳಿ ಫಾರಿನ್ ಗವರ್ನಮೆಂಟ್ ಗಳ ಹೆಲ್ಪ್ ಅನ್ನ ಇವರು ಸಾರ್ಟ್ ಮಾಡಿದ್ದಾರೆ ಅನ್ನುವಂತ ಅಲಿಗೇಷನ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರೋದು ಅಂತಂದ್ರೆ USA ಪ್ರೆಸಿಡೆಂಟ್ ಅನ್ನ ಯಾವ ರೀತಿ ಇಂಪೀಚ್ ಮಾಡ್ತಾರೆ ಅಂತ. ಯಾಕೆಂತಂದ್ರೆ ನಮಗೆ GS Paper 2 ಅಲ್ಲಿ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನ್ ಗಳನ್ನ ಕಂಪೇರ್ ಮಾಡ್ರಿ ಅಂತ ಒಂದು ಟಾಪಿಕ್ ಇದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಇಂಡಿಯನ್ ಪ್ರೆಸಿಡೆಂಟ್ ಅನ್ನ ಯಾವ ರೀತಿ ಇಂಪೀಚ್ ಮಾಡ್ತಾರೆ ಅಂತ ನೋಡೋಣ. ನಂತರ ನಮಗೆ ಸುಲಭವಾಗಿ USA ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನೋದು ಅರ್ಥ ಆಗುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ Article 61 ಅಡಿಯಲ್ಲಿ ಪ್ರೆಸಿಡೆಂಟ್ ಅನ್ನ ಯಾವ ರೀತಿ ಇಂಪೀಚ್ ಮಾಡಬೇಕು ಅನ್ನುವಂತ ಪ್ರೋಸೆಸ್ ಅನ್ನ ಕೊಡಲಾಗಿದೆ. ಯಾವ ಗ್ರೌಂಡ್ ಮೇಲೆ ನಮ್ಮ ಪ್ರೆಸಿಡೆಂಟ್ ಅನ್ನ ಇಂಪೀಚ್ ಮಾಡ್ತೀವಿ ಅಂತಂದ್ರೆ, ಕೇವಲ ಒಂದೇ ಒಂದು ಗ್ರೌಂಡ್, ಅದೇನು ಅಂತಂದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಈ ಇಂಪೀಚ್ಮೆಂಟ್ ಚಾರ್ಜಸ್ ಅನ್ನ ನಾವು ನಮ್ಮ ಪಾರ್ಲಿಮೆಂಟ್ ಅನ್ನ ಯಾವ ಹೌಸ್ ಅಲ್ಲಿ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು. ಅಂದ್ರೆ ರಾಜ್ಯಸಭೆಯಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು, ಲೋಕಸಭೆಯಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು. ಆದರೆ ಆ ಒಂದು ಪರ್ಟಿಕ್ಯುಲರ್ ಹೌಸಿನ ಕಾಲು ಭಾಗ ಮೆಂಬರ್ಸ್ ಏನಿದ್ದಾರೆ ಇವರು ಈ ಒಂದು ರೆಸಲ್ಯೂಷನ್ಗೆ ಸಹಿ ಮಾಡಿರಬೇಕು. ಈ ಸಹಿ ಮಾಡಿದ ನಂತರ ರೆಸಲ್ಯೂಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ 14 ದಿನಗಳ ಒಂದು ನೋಟಿಸ್ ಅನ್ನ ಕಳಿಸಬೇಕು ಪ್ರೆಸಿಡೆಂಟ್ಗೆ. ಇದಾದ ನಂತರ ಆ ಒಂದು ಪರ್ಟಿಕ್ಯುಲರ್ ಹೌಸಿನ ಟೋಟಲ್ ಮೆಂಬರ್ಶಿಪ್ ಏನಿದೆ, ಈ ಟೋಟಲ್ ಮೆಂಬರ್ಶಿಪ್ ಅಲ್ಲಿ 2/3 ಆಫ್ ದಿ ಮೆಂಬರ್ಸ್ ಏನಾದ್ರೂ ಈ ಮೋಷನ್ಗೆ ಫೇವರ್ ಆಗಿ ವೋಟ್ ಮಾಡಿದ್ದೆ ಆದ್ರೆ ಆಗ ಆ ಒಂದು ಇಂಪೀಚ್ಮೆಂಟ್ ಮೋಷನ್ ಆ ಒಂದು ಪರ್ಟಿಕ್ಯುಲರ್ ಹೌಸ್ ಅಲ್ಲಿ ಪಾಸ್ ಆಯ್ತು ಅಂತ ಅರ್ಥ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಆ ಹೌಸಿನ ಟೋಟಲ್ ಮೆಂಬರ್ಶಿಪ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ, ಪ್ರೆಸೆಂಟ್ ಅಂಡ್ ವೋಟಿಂಗ್ಗೆ ಅಲ್ಲ. ನಾವು ಬೇರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಗಳನ್ನ ತಗೊಂಡ್ ಬಂದಿದ್ದೆ ಆದ್ರೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಿರ್ಬೇಕಾದ್ರೆ 2/3 ಆಫ್ ದಿ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತ ಯೂಶಲಿ ಹೇಳ್ತೀವಿ. ಆದರೆ ಪ್ರೆಸಿಡೆಂಟ್ ವಿಷಯದಲ್ಲಿ ಮಾತ್ರ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಅನ್ನ ತಗೊಳ್ತೀವಿ. ಈ ಟೋಟಲ್ ಮೆಂಬರ್ಶಿಪ್ ಅಲ್ಲಿ ಮತ್ತು ವೋಟಿಂಗ್ ಅಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಬರ್ತಾರೆ, ಎಲೆಕ್ಟೆಡ್ ಮೆಂಬರ್ಸ್ ಬರ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈಗ ಒಂದು ಹೌಸ್ ಅಲ್ಲಿ ಇಂಪೀಚ್ಮೆಂಟ್ ಮೋಷನ್ ಅನ್ನೋದು ಪಾಸ್ ಆಗಿದೆ, ಸೆಕೆಂಡ್ ಹೌಸ್ಗೆ ಈ ಮೋಷನ್ ಹೋಗುತ್ತೆ. ಆಗ ಸೆಕೆಂಡ್ ಹೌಸ್ ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಕೈಗೊಳ್ಳುತ್ತೆ, ನಿಜವಾಗ್ಲೂ ಈ ಇಂಪೀಚ್ಮೆಂಟ್ ಚಾರ್ಜಸ್ ಏನಿದಾವೆ ಇವು ಸರಿಯೋ ತಪ್ಪೋ ಅಂತ.
ಈ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಪ್ರೆಸಿಡೆಂಟ್ಗೆ ರೈಟ್ ಟು ಅಪಿಯರ್ ಅನ್ನುವಂಥ ಹಕ್ಕು ಇರುತ್ತೆ ಮತ್ತು ರೈಟ್ ಟು ಬಿ ರೆಪ್ರೆಸೆಂಟೆಡ್ ಅನ್ನುವಂಥ ಹಕ್ಕು ಇರುತ್ತೆ. ಇದಾದ ನಂತರ ಏನಾದರೂ ಇಂಪೀಚ್ಮೆಂಟ್ ಚಾರ್ಜಸ್ ಏನಾದರೂ ಸರಿಯಾಗಿದ್ದಾವೆ ಅಂತ ಪ್ರೂವ್ ಆಗಿ ಆ ಒಂದು ಹೌಸಿನ ಟೋಟಲ್ ಮೆಂಬರ್ಶಿಪ್ಪಲ್ಲಿ ಕೂಡ 2/3 ಆಫ್ ದಿ ಮೆಂಬರ್ಸ್ ಏನಾದರೂ ಇಂಪೀಚ್ಮೆಂಟ್ ರಿಸಲ್ಯೂಷನ್ಗೆ ಫೇವರ್ ಆಗಿ ವೋಟ್ ಮಾಡಿದ್ದೆ ಅಂದರೆ ಪ್ರೆಸಿಡೆಂಟನ್ನು ಇಂಪೀಚ್ಡ್ ಅಂತ ಹೇಳ್ತೀವಿ. ಇದುವರೆಗೂ ಇಂಡಿಯಾದಲ್ಲಿ ಯಾವ ಪ್ರೆಸಿಡೆಂಟನ್ನು ಕೂಡ ನಾವು ಇಂಪೀಚ್ ಮಾಡಿಲ್ಲ. ಇಷ್ಟು ನಮಗೆ ಇಂಡಿಯಾದ ಇಂಪೀಚ್ಮೆಂಟ್ ಪ್ರೊಸೆಸ್ಸು. ಈಗ ನಾವು ಯುಎಸ್ಎಗೆ ಹೋಗೋಣ. ಯುಎಸ್ಎ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟನ್ನು ಯಾವ ರೀತಿ ಇಂಪೀಚ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಯಾವಾಗ ಇಂಪೀಚ್ ಮಾಡಲಾಗುತ್ತೆ ಅಂತಂದರೆ, ಒಂದು ಅಬ್ಯೂಸ್ ಆಫ್ ಪವರ್ ಅನ್ನು ಮಾಡಿದ್ದೆ ಆದರೆ, ಅಂದರೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದೆ ಆದರೆ, ಇಲ್ಲವ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಆರ್ಟಿಕಲ್ 2 Section 4 ಕೆಲವೊಂದು ಡೆಫಿನೇಷನ್ಸ್ ಅನ್ನು ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ಟ್ರೇಸನ್, ಬ್ರೈಬರಿ, ಅದರ್ ಹೈ ಕ್ರೈಮ್ಸು, ಮಿಸ್ ಡೆಮೊನೋರು ಇವೆಲ್ಲವುಗಳನ್ನು ಮಾಡಿದ್ದೆ ಆದರೆ ಆಗ ಆ ಪ್ರೆಸಿಡೆಂಟನ್ನು ಇಂಪೀಚ್ ಮಾಡಲಿಕ್ಕೆ ಅಂತ ಮೋಷನ್ ಅನ್ನು ಕನ್ಸಿಡರ್ ಮಾಡಬಹುದು ಅಂತ. ನಂತರ ಈ ಒಂದು ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನ ಕೇವಲ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಮಾತ್ರ ಶುರು ಮಾಡಬೇಕಾಗಿದೆ. ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ಬೇಕಾದರೂ ಇಂಟ್ರೊಡ್ಯೂಸ್ ಮಾಡಬಹುದು, ರಾಜ್ಯಸಭೆಯಲ್ಲಿ ಬೇಕಾದರೂ ಇಂಟ್ರೊಡ್ಯೂಸ್ ಮಾಡಬಹುದು ಇಂಪೀಚ್ಮೆಂಟ್ ಮೋಷನ್ ಅನ್ನ. ಆದರೆ ಯುಎಸ್ಎಲ್ಲಿ ಹಾಗಲ್ಲ. ಯುಎಸ್ಎ ಕಾಂಗ್ರೆಸ್ ಅಲ್ಲಿ 2 ಹೌಸಸ್ ಗಳು ಬರ್ತವೆ, ಒಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಇನ್ನೊಂದು ಸೆನೆಟ್. ಸೆನೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನ ಶುರು ಮಾಡುವ ಹಾಗಿಲ್ಲ. ಕೇವಲ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಮಾತ್ರ ಈ ಇಂಪೀಚ್ಮೆಂಟ್ ರೆಸಲ್ಯೂಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ನಂತರ ಈ ಹೌಸ್ ಅಡಿಯಲ್ಲಿರುವಂತಹ ಜುಡಿಷರಿ ಕಮಿಟಿ ಅಡಿಗೆ ಈ ಪ್ರೋಸೆಸ್ ಅನ್ನೋದು ಹೋಗುತ್ತೆ. ಆ ಕಮಿಟಿ ಏನಾದರೂ ಈ ಇಂಪೀಚ್ಮೆಂಟ್ ಚಾರ್ಜಸ್ ಏನಿದಾವೆ ಇವು ಸರಿಯಾಗಿದ್ದಾವೆ ಅಂತ ಏನಾದರೂ ಅಪ್ರೂವ್ ಮಾಡಿದ್ದೆ ಆದರೆ ಈ ಒಂದು ರೆಸಲ್ಯೂಷನ್ ವೋಟಿಂಗಿಗೆ ಅಂತ ಹೋಗುತ್ತೆ. ಆಗ ಈ ಹೌಸ್ ಏನಾದರೂ ಸಿಂಪಲ್ ಮೆಜಾರಿಟಿಯಲ್ಲಿ ಈ ಇಂಪೀಚ್ಮೆಂಟ್ ಚಾರ್ಜಸ್ ಅನ್ನು ಕನ್ಸಿಡರ್ ಮಾಡಿ ಇಂಪೀಚ್ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಆಗ ಈ ಒಂದು ರೆಸಲ್ಯೂಷನ್ ಅನ್ನೋದು ಸೆಕೆಂಡ್ ಹೌಸಿಗೆ ಹೋಗುತ್ತೆ. ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ವೋಟಿಂಗ್ ಅನ್ನೋದು ಕೇವಲ ಸಿಂಪಲ್ ಮೆಜಾರಿಟಿ ಮಾತ್ರನೇ. ಇಂಡಿಯಾದಲ್ಲಿ ಹೇಗಿತ್ತು, 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಇತ್ತು. ಇದಾದ ನಂತರ ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನೋದು ಸೆನೆಟ್ಗೆ ಹೋಗುತ್ತೆ. ಅಲ್ಲಿ ಮತ್ತೆ ಟ್ರಯಲ್ ಅನ್ನೋದು ಆಗುತ್ತೆ. ಟ್ರಯಲ್ ಅಲ್ಲಿ ಏನಾದರೂ ಈ ಇಂಪೀಚ್ಮೆಂಟ್ ಚಾರ್ಜಸ್ ಏನಿದಾವೆ ಇವು ಸತ್ಯ ಅಂತ ಗೊತ್ತಾಗಿದೆ ಅಂದರೆ ವೋಟಿಂಗಿಗೆ ಹೋಗುತ್ತೆ. ವೋಟಿಂಗ್ ಅಲ್ಲಿ 2/3 ಆಫ್ ದಿ ಸೆನೆಟ್ ಏನಾದರೂ ಈ ಇಂಪೀಚ್ಮೆಂಟ್ಗೆ ಫೇವರ್ ಆಗಿ ವೋಟ್ ಮಾಡಿದೆ ಆದರೆ ಪ್ರೆಸಿಡೆಂಟ್ ಅನ್ನು ಇಂಪೀಚ್ ಮಾಡಬಹುದು. ಇದುವರೆಗೂ ಬಿಲ್ ಕ್ಲಿಂಟನ್ ಮತ್ತು ಆಂಡ್ರೂ ಜಾನ್ಸನ್ ಎಗೇನೆಸ್ಟ್ ಆಗಿ ಇಂಪೀಚ್ಮೆಂಟ್ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಲಾಗಿದೆ. ಆದರೆ ಇವರನ್ನು ನೆಕ್ಸ್ಟ್ ಅಕ್ವಿಟ್ ಮಾಡಲಾಯಿತು, ಅಂತಂದರೆ ಇವರನ್ನು ಆಫೀಸಿಂದ ರಿಮೂವ್ ಮಾಡಿಲ್ಲ. ಈಗ ಸದ್ಯಕ್ಕೆ ಮಿಸ್ಟರ್ ಟ್ರಂಪ್ ಅವರನ್ನ ಇಂಪೀಚ್ ಮಾಡಬೇಕು ಅಂತ ಹೇಳಿ ಇಂಪೀಚ್ಮೆಂಟ್ ರೆಸಲ್ಯೂಷನ್ ಅನ್ನೋದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ಇಲ್ಲಿರುವಂತಹ ಯಾವ ರಾಜಕೀಯ ಅಂಶಗಳು ನಮಗೆ ಇಂಪಾರ್ಟೆಂಟ್ ಅಲ್ಲ. ಕೇವಲ ಮೈನ್ಸ್ ಅಲ್ಲಿ ಕ್ವೆಶನ್ ಬಂದಿದ್ದೆ ಆದರೆ ಇಂಡಿಯಾದ ಇಂಪೀಚ್ಮೆಂಟ್ ಪ್ರೋಸೆಸ್ಗೆ ಮತ್ತು ಯುಎಸ್ಎ ಇಂಪೀಚ್ಮೆಂಟ್ ಪ್ರೋಸೆಸ್ಗೆ ಇರುವಂತಹ ಡಿಫ್ರೆನ್ಸ್ ಅನ್ನ ಕೇಳುವಂತಹ ಸಾಧ್ಯತೆ ಇದೆ. ಮತ್ತು ಪ್ರಿಲಿಮ್ಸ್ ಅಲ್ಲಿ ನಮ್ಮ ಪ್ರೆಸಿಡೆಂಟ್ನ ಇಂಪೀಚ್ಮೆಂಟ್ ಪ್ರೋಸೆಸ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಇಷ್ಟು ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ. ನಂತರ ಪಾಲಿಟಿಯಲ್ಲೇ ಕಂಟಿನ್ಯೂ ಮಾಡೋದಾದರೆ ಪೇಜ್ ನಂಬರ್ 10 3 ಆರ್ಟಿಕಲ್ಸ್ ಇದ್ದಾವೆ ಜಮ್ಮು ಅಂಡ್ ಕಾಶ್ಮೀರ ವಿಷಯವಾಗಿ. ಈ 3 ಆರ್ಟಿಕಲ್ಸಲ್ಲಿ ಯಾವ ರೀತಿಯ ಪ್ಯಾರಾಡಾಕ್ಸ್ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಮೊದಲನೇ ಆರ್ಟಿಕಲ್ ಅಲ್ಲಿ ನಮ್ಮ ಆರ್ಮಿ ಚೀಫ್ ಹೇಳ್ತಾ ಇದ್ರೆ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ನಾರ್ಮಲ್ಸಿ ಅನ್ನೋದು ಬಂದಿದೆ, ಅಲ್ಲಿರುವಂತಹ ಶಾಪ್ಗಳು ಓಪನ್ ಆಗಿದ್ದಾವೆ, ಪೀಪಲ್ ಮೂವಿಂಗ್ ಅರೌಂಡ್ ಅಲ್ಲಿ ಇದ್ದಾರೆ ಅಂತ. ಇದು ಮೊದಲನೇ ಆರ್ಟಿಕಲ್. ಎರಡನೇ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಯೂತ್ ಅನ್ನ ಸಾಕಷ್ಟು ಡಿಟೈನ್ ಮಾಡಿಕೊಳ್ಳಲಾಗ್ತಿದೆ ಮತ್ತು ಅವರನ್ನು ಜಮ್ಮು ಅಂಡ್ ಕಾಶ್ಮೀರಿಂದ ಹೊರಗೆ ಇರುವಂತಹ ಜೈಲುಗಳಿಗೆ ಕಳಿಸಲಾಗ್ತಿದೆ ಅಂತ. ಇದರಿಂದಾಗಿ ಈ ಯೂತ್ ಪೇರೆಂಟ್ಸ್ ಏನಿದ್ದಾರೆ ಅಥವಾ ರಿಲೇಟಿವ್ಸ್ ಏನಿದ್ದಾರೆ ಇವರೇನ್ ಮಾಡ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕೇಳ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ನೀವು ಯಾಕೆ ಡಿಟೈನ್ ಮಾಡ್ಕೊಂಡಿದ್ದಾರೆ, ಎಲ್ಲಿಗೆ ಕಳಿಸಿದ್ದಾರೆ, ಈ ಇಲ್ಲಿಗಲ್ ಡಿಟೆನ್ಷನ್ಗೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಎರಡನೇ ನ್ಯೂಸ್. ಮೂರನೇ ನ್ಯೂಸ್ ಹೇಳ್ತಾ ಇದೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಹೆಬಿಯಸ್ ಕಾರ್ಪಸ್ ಕೇಸಸ್ಗಳು ಜಾಸ್ತಿ ಆಗಿದ್ದಾವೆ ಅಂತ. ಹೆಬಿಯಸ್ ಕಾರ್ಪಸ್ ಅಂತಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ನಾವು ಕೋರ್ಟಿಗೆ ಹೋಗಿದ್ದೆ ಆದರೆ ಕೋರ್ಟು ಒಂದು ರಿಟ್ ಅನ್ನು ಕೊಡುತ್ತೆ, ಆ ರಿಟ್ ಅನ್ನು ನಾವು ಹೆಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಆ ರಿಟ್ ಮುಖಾಂತರವಾಗಿ ಕೋರ್ಟ್ ಹೇಳುತ್ತೆ ಈ ಪರ್ಸನನ್ನು ಎಲ್ಲೇ ಇದ್ದರೂ 24 ಗಂಟೆಗಳ ಒಳಗಾಗಿ ಕೋರ್ಟಿಗೆ ತಗೊಂಡು ಬಂದಿರಬೇಕು. ಈ ಪರ್ಸನನ್ನು ಇನ್ ಕೇಸ್ ಪೊಲೀಸ್ ಅವರು ಏನಾದರೂ ಡಿಟೈನ್ ಮಾಡಿಕೊಂಡಿದ್ದೆ ಆದರೆ ಯಾಕೆ ಡಿಟೈನ್ ಮಾಡಿದ್ದೀವಿ ಅನ್ನುವಂಥ ಕಾರಣವನ್ನು ಕೋರ್ಟಿಗೆ ಹೇಳಬೇಕು. ಇಲ್ಲ ಯಾವುದಾದ್ರೂ ಪ್ರೈವೇಟ್ ಗ್ರೂಪ್ ಅಥವಾ ಪ್ರೈವೇಟ್ ಇಂಡಿವಿಜುವಲ್ ಈ ಪರ್ಸನ್ ಅನ್ನ ಕಿಡ್ನಾಪ್ ಮಾಡಿದ್ದೆ ಆದರೆ ಇಮಿಡಿಯೇಟ್ಲಿ ಪೊಲೀಸರು ಇದಕ್ಕೆ ಆಕ್ಷನ್ ಅನ್ನ ತಗೊಂಡು ಈ ಪರ್ಸನ್ ಅನ್ನ ಕೋರ್ಟಿಗೆ ಒಪ್ಪಿಸಬೇಕು. ಒಟ್ಟಾರೆಯಾಗಿ ಕಾಣೆಯಾಗಿರುವಂತಹ ಪರ್ಸನ್ ಕೋರ್ಟಿನ ಮುಂದೆ ಬಂದು ನಿಲ್ಬೇಕು 24 ಗಂಟೆಗಳ ಒಳಗಾಗಿ. ಇದು ಹೆಬಿಯಸ್ ಕಾರ್ಪಸ್ ಕೇಸು. ಈ ರೀತಿಯ ಕೇಸಸ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಜಾಸ್ತಿ ಆಗ್ತಿದ್ದಾವೆ ಅಂದ್ರೆ ಅರ್ಥ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಸಾಕಷ್ಟು ಯುತ್ತು ಕಾಣೆ ಆಗ್ತಿದ್ದಾರೆ ಅಂತ. ಮೇಜರ್ಲಿ ಇವರನ್ನ ಪೊಲೀಸ್ ಅಥವಾ ಆರ್ಮ್ಡ್ ಫೋರ್ಸಸ್ಸು ಡಿಟೈನ್ ಮಾಡಿಕೊಂಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಒಂದು ಕಡೆ ನಮ್ಮ ಗೌರ್ಮೆಂಟ್ ಹೇಳ್ತಾ ಇದೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಾರ್ಮಲ್ಸಿ ಅನ್ನೋದು ಬಂದಿದೆ ಅಂತ, ಇನ್ನೊಂದು ಕಡೆ ಪೇರೆಂಟ್ಸು ತಮ್ಮ ಮಕ್ಕಳು ಎಲ್ಲಿದ್ದಾರೆ, ಯಾಕೆ ಅವರನ್ನು ಡಿಟೈನ್ ಮಾಡಿಕೊಂಡಿದ್ದಾರೆ ಅಂತ ಕಾರಣ ಗೊತ್ತಾಗದೆ ಅಲೆದಾಡ್ತಾ ಇದ್ದಾರೆ. ಇದು ನಿಮಗೆ ಅರ್ಥ ಆಗಬೇಕಾಗಿರುವಂಥ ಪ್ಯಾರಾಡಾಕ್ಸು.
ನಂತರ ನಾವು ಜಿಎಸ್ ಪೇಪರ್ 3 ಎಕಾನಮಿಗೆ ಶಿಫ್ಟ್ ಆಗೋದಿದ್ರೆ, ಈಗ ಸದ್ಯಕ್ಕೆ ಯುಎಸ್ಎಯಲ್ಲಿರುವಂಥ ನಮ್ಮ ಪ್ರೈಮ್ ಮಿನಿಸ್ಟರು ಇಂಡಿಯನ್ ಎಕಾನಮಿ ಬಗ್ಗೆ ಮತ್ತು ಎನ್ಎಸ್ಜಿಗೆ ಎಂಟ್ರಿ ಆಗಬೇಕು ಅಂತ ಇರುವಂಥ ಇಂಡಿಯಾದ ಆಶಯದ ಬಗ್ಗೆ ಮಾತಾಡಿದ್ದಾರೆ. ಮೊದಲಿಗೆ ನಾವು ಇಂಡಿಯನ್ ಎಕಾನಮಿ ಬಗ್ಗೆ ನೋಡೋಣ, ನಂತರ ನಾವು ಎನ್ಎಸ್ಜಿ ಬಗ್ಗೆ ಡೀಟೇಲ್ಡ್ ಆಗಿ ಅನಲೈಸ್ ಮಾಡೋಣ. ನಮ್ಮ ಇಂಡಿಯನ್ ಎಕಾನಮಿಯಲ್ಲಿ ಸದ್ಯಕ್ಕೆ ನಾವು ಸಾಕಷ್ಟು ರಿಫಾರ್ಮ್ಸನ್ನು ತರ್ತಿದ್ದೀವಿ. ಜಿಎಸ್ಟಿಯನ್ನು ತೊಗೊಂಡು ಬಂದಿದ್ದೀವಿ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ತೊಗೊಂಡು ಬಂದಿದ್ದೀವಿ, ಜನ್ಧನ್ ಅಕೌಂಟ್ಗಳ ಮುಖಾಂತರವಾಗಿ ಫಿನಾನ್ಷಿಯಲ್ ಇನ್ಕ್ಲೂಷನನ್ನು ಎನ್ಶೋರ್ ಮಾಡಿದ್ದೀವಿ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂತಂದರೆ, ಇಂಡಿಯನ್ ಎಕಾನಮಿ ಗ್ರೋತ್ ಪೊಟೆನ್ಷಿಯಲನ್ನು ಹೊಂದಿದೆ, ಆದ್ದರಿಂದ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟನ್ನು ಮಾಡಬಹುದು. ಜೊತೆಗೆ ನಮಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ನೀಡ್ ಅನ್ನೋದು ಇದೆ. ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡಲ್ಲಿ, ಅರ್ಬನೈಸೇಷನಲ್ಲಿ, ಡಿಫೆನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗಿದೆ. ಆದ್ದರಿಂದ ಇನ್ವೆಸ್ಟರ್ಸ್ ರೆಡಿಲಿ ಇಂಡಿಯನ್ ಎಕಾನಮಿಗೆ ಬಂದು ಇನ್ವೆಸ್ಟನ್ನು ಮಾಡಬಹುದು. ಜೊತೆಗೆ ಗೌರ್ಮೆಂಟ್ ಇತ್ತೀಚೆಗೆ ತಾನೇ ಕನ್ಫರ್ಮ್ ಮಾಡ್ತು, ಇನ್ನು ಮುಂದೆ ನಮ್ಮ ಅಡ್ಮಿನಿಸ್ಟ್ರೇಷನ್ನು ವೆಲ್ತ್ ಕ್ರಿಯೇಟರ್ಸ್ಗೆ ರೆಸ್ಪೆಕ್ಟ್ ಮಾಡುತ್ತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಹರಾಸ್ಮೆಂಟ್ ಅನ್ನೋದು ಇರೋದಿಲ್ಲ ಅಂತ. ಇದರ ಜೊತೆಗೆ ಸಾಕಷ್ಟು ರಿಫಾರ್ಮ್ಸ್ ಅನ್ನು ಕೂಡ ತಗೊಂಡಿದೆ ಈ ಒಂದು ಡೈರೆಕ್ಷನ್ ಅಲ್ಲಿ. ನಂತರ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದರೆ, ಐಪಿಆರ್ ರೆಜೈಮ್ ಕೂಡ ಇಂಡಿಯಾದಲ್ಲಿ ಇಂಪ್ರೂವ್ ಆಗ್ತಿದೆ. ಐಪಿಆರ್ ಬಗ್ಗೆ ಇಂಡಿಯಾ ಯುಎಸ್ಎಯಲ್ಲಿ ಯಾಕೆ ಮಾತಾಡ್ತಿದೆ ಅಂತಂದ್ರೆ, ಇಂಡಿಯನ್ ಐಪಿಆರ್ ಎನ್ವಿರಾನ್ಮೆಂಟ್ ಏನಿದೆ ಇದರ ಬಗ್ಗೆ ಯುಎಸ್ಎಯಲ್ಲಿ ಸಾಕಷ್ಟು ಕನ್ಸರ್ನ್ ಇದಾವೆ. ಇನ್ಫ್ಯಾಕ್ಟ್ ಯುಎಸ್ಎ ಗವರ್ನಮೆಂಟ್ ಇಂಡಿಯಾವನ್ನ ಪ್ರಿಯಾರಿಟಿ ವಾಚ್ ಲಿಸ್ಟ್ ಅಲ್ಲಿ ಕೂಡ ಹಾಕಿದೆ. ಪ್ರಿಯಾರಿಟಿ ವಾಚ್ ಲಿಸ್ಟ್ ಅಂತಂದ್ರೆ, ಯಾವ ಯಾವ ದೇಶದಲ್ಲಿ ಐಪಿಆರ್ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾಗಿ ಇಲ್ಲವೋ, ಐಪಿಆರ್ ರೈಟ್ಗಳನ್ನ ವೈಲೇಟ್ ಮಾಡುವ ರೀತಿಯಲ್ಲಿ ಪ್ರೋಸೆಸ್ಗಳು ಇದಾವೆ, ಆ ದೇಶವನ್ನ ಪ್ರಿಯಾರಿಟಿ ವಾಚ್ ಲಿಸ್ಟ್ ಅಲ್ಲಿ ಹಾಕಿ ಮಾನಿಟರ್ ಮಾಡುತ್ತೆ ಯುಎಸ್ಎ ಗವರ್ನಮೆಂಟ್. ಜೊತೆಗೆ ಯುಎಸ್ಎ ಡಿಪ್ಲೊಮೆಟ್ಸ್ ಆ ಪರ್ಟಿಕ್ಯುಲರ್ ದೇಶದ ಜೊತೆಗೆ ಮಾತುಕತೆಯ ಮುಖಾಂತರವಾಗಿ ಐಪಿಆರ್ ರೆಜೈಮ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಅಂತೇಳಿ ಎಫರ್ಟ್ಸ್ ಅನ್ನ ಹಾಕ್ತಾರೆ. ಈ ಎಲ್ಲದರ ಮುಖಾಂತರವಾಗಿ ಯುಎಸ್ಎ ಇನ್ವೆಸ್ಟರ್ಸ್ ಏನಿದ್ದಾರೆ ಇವರ ಇಂಟ್ರೆಸ್ಟ್ ಅನ್ನ ಕಾಪಾಡಬಹುದು ಅನ್ನೋದು ಯುಎಸ್ಎಯ ಉದ್ದೇಶ. ಇದಾದ ನಂತರ ಎರಡನೇ ವಿಷಯ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತಾಡಿರೋದು ಅಂತಂದ್ರೆ ಎನ್ಎಸ್ಜಿಯ ಬಗ್ಗೆ. ಈ ಎನ್ಎಸ್ಜಿ ಅಂದ್ರೆ ಏನು, ಇಂಡಿಯಾ ಯಾಕೆ ಎಂಟ್ರಿ ಆಗ್ಲಿಕ್ಕೆ ಅಂತ ಪ್ರಯತ್ನವನ್ನ ಪಡ್ತಿದೆ ಮತ್ತು ಯಾಕೆ ಆಗ್ಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಎನ್ಎಸ್ಜಿ ಅಂತಂದ್ರೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್. ಇಲ್ಲಿ ಯಾವ ಯಾವ ಕಂಟ್ರಿಗಳು ನ್ಯೂಕ್ಲಿಯರ್ ಸಪ್ಲೈ ಅನ್ನ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿದವೆ. ನ್ಯೂಕ್ಲಿಯರ್ ಸಪ್ಲೈ ಅಂತಂದ್ರೆ ಒಂದು ನ್ಯೂಕ್ಲಿಯರ್ ಮಟೀರಿಯಲ್ ಆಗಿರಬಹುದು, ಯುರೇನಿಯಂ ಮತ್ತಿತರ ರಾ ಮಟೀರಿಯಲ್, ಇಲ್ಲವ ನ್ಯೂಕ್ಲಿಯರ್ ಟೆಕ್ನಾಲಜಿ ಮತ್ತು ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್ ಆಗಿರಬಹುದು. ಇವುಗಳನ್ನ ಸಪ್ಲೈ ಮಾಡುವಂತ ಕಂಟ್ರಿಗಳು ಒಂದು ಗುಂಪನ್ನ ಮಾಡಿಕೊಂಡಿದ್ದಾವೆ. ಈ ಗುಂಪೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್. ಇದನ್ನ ನಾವು ಮಲ್ಟಿಲ್ಯಾಟರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರಿಜೈಮ್ ಅಂತ ಕರಿತೀವಿ. ಯಾಕೆಂತಂದ್ರೆ ನ್ಯೂಕ್ಲಿಯರ್ ಮಟೀರಿಯಲ್ ಅನ್ನ ಮತ್ತು ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ರೆಗ್ಯುಲೇಟ್ ಮಾಡುತ್ತೆ. ಆದ್ದರಿಂದ ಇದನ್ನ ಎಕ್ಸ್ಪೋರ್ಟ್ ಕಂಟ್ರೋಲ್ ರಿಜೈಮ್ ಅಂತ ಕರಿತೀವಿ. ಈ ರೀತಿಯಾಗಿ ನಮ್ಮಲ್ಲಿ ಈಗಾಗಲೇ ಆಸ್ಟ್ರೇಲಿಯನ್ ಗುಂಪು ಅನ್ನೋದು ಇದೆ, ಅದೇ ರೀತಿಯಾಗಿ ವಾಸಿನಾರ್ ಅರೇಂಜ್ಮೆಂಟ್ ಅಂತ ಇದೆ, ಅದೇ ರೀತಿಯಾಗಿ MTCR ಅಂತ ಇದೆ. ಈ ಎಲ್ಲ ಗುಂಪುಗಳಿಗೆ ಇಂಡಿಯಾ ಈಗಾಗಲೇ ಮೆಂಬರ್ ಆಗಿದೆ. ಈ ಎನ್ಎಸ್ಜಿಗೆ ಮಾತ್ರ ಇನ್ನುವರೆಗೂ ಇಂಡಿಯಾ ಆಗಿಲ್ಲ. ಈ ಎನ್ಎಸ್ಜಿಯನ್ನು ತಗೊಂಡು ಬಂದಿದ್ದು ಯಾವಾಗ ಅಂತಂದ್ರೆ 1974 ಅಲ್ಲಿ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಇಂಡಿಯಾ ತನ್ನ ಮೊದಲನೇ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡುತ್ತೆ, ಅಂದ್ರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧವನ್ನ ಕಂಡಕ್ಟ್ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಗ್ಲೋಬಲ್ ಲೀಡರ್ಸ್ಗೆ ಒಂದು ಸೂಚನೆ ಹೋಗುತ್ತೆ, ಅದೇನು ಅಂತಂದ್ರೆ ಡೆವಲಪಿಂಗ್ ಕಂಟ್ರೀಸ್, ಬಡತನದಿಂದ ಬಳಲ್ತಾ ಇರುವಂತಹ ಪೂರ್ ಕಂಟ್ರೀಸ್ ಈ ರೀತಿಯಾಗಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಡೆವಲಪ್ ಮಾಡಿದ್ದೆ ಆದ್ರೆ ಇಡೀ ಭೂಮಿಯನ್ನ ನಾವು ನಾಶ ಮಾಡಿದ ಹಾಗೆ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ನ್ಯೂಕ್ಲಿಯರ್ ವೆಪನ್ಗಳನ್ನ ತಯಾರು ಮಾಡುವ ರೀತಿಯಲ್ಲಿ ನಾವು ನ್ಯೂಕ್ಲಿಯರ್ ಮಟೀರಿಯಲ್ ಆಗಿರಬಹುದು, ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನಾಗಿರ್ಬೋದು ಈ ದೇಶಗಳಿಗೆ ಸಪ್ಲೈ ಮಾಡಬಾರದು. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಒಂದು ಎಕ್ಸ್ಪೋರ್ಟ್ ಕಂಟ್ರೋಲ್ ಅನ್ನ ತರಬೇಕು, ಗೈಡ್ಲೈನ್ಸ್ ಅನ್ನ ತರಬೇಕು. ಅದಕ್ಕೋಸ್ಕರ ಒಂದು ಗುಂಪನ್ನ ತರೋಣ ಅಂತ ಹೇಳಿ ಈ ಎನ್ಎಸ್ಜಿ ಅನ್ನ ತಗೊಂಡು ಬರ್ತಾರೆ. ಎನ್ಎಸ್ಜಿ ಮೊದಲ ಬಾರಿಗೆ November 1975 ಅಲ್ಲಿ ಲಂಡನ್ ಅಲ್ಲಿ ಮೀಟ್ ಆಗುತ್ತೆ. ಆದ್ದರಿಂದ ಇದನ್ನ ಲಂಡನ್ ಕ್ಲಬ್ ಅಂತ ಕೂಡ ಕರೀತಾರೆ. ಇದು ನಮಗೆ ಪ್ರಿಲಿಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಗುಂಪು ಯಾವುದೇ ಫಾರ್ಮಲ್ ಆರ್ಗನೈಸೇಷನ್ ರೂಪವನ್ನ ಹೊಂದಿಲ್ಲ, ಆದ್ದರಿಂದ ಇದರ ಗೈಡ್ಲೈನ್ಸ್ ಕೂಡ ಬೈಂಡಿಂಗ್ ಅಲ್ಲ. ಆದರೆ ಇಲ್ಲಿ ತಗೊಳ್ಳುವಂತಹ ಪ್ರತಿಯೊಂದು ಡಿಸಿಷನ್ ಕನ್ಸೆನ್ಸಸ್ ಬೇಸ್ಡ್ ಆಗಿ ತಗೊಳ್ತಾರೆ. ಈ ಕನ್ಸೆನ್ಸಸ್ ಅನ್ನುವಂತಹ ಪದವನ್ನ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಪರ್ಸ್ಪೆಕ್ಟಿವ್ ಬಂದಾಗ ನಿಮಗೆ ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ. ಈ ಎನ್ಎಸ್ಜಿ ಗುಂಪಲ್ಲಿರುವಂತಹ ಮೆಂಬರ್ಶಿಪ್ ಅಂತಂದ್ರೆ, ಸದ್ಯಕ್ಕೆ ಈಗ 48 ಸಪ್ಲೈಯರ್ ಸ್ಟೇಟ್ಗಳು ಈ ಒಂದು ಗುಂಪಿಗೆ ಮೆಂಬರ್ಸ್ ಆಗಿದ್ದಾರೆ. ಈ ಗುಂಪಿಗೆ ಮೆಂಬರ್ಸ್ ಆಗಬೇಕು ಅಂತಂದ್ರೆ ಮೆಂಬರ್ಶಿಪ್ ಕ್ರೈಟೀರಿಯಾ ಏನು ಅಂತಂದ್ರೆ, ಮೊದಲಿಗೆ ಆ ಕಂಟ್ರಿ ನ್ಯೂಕ್ಲಿಯರ್ ಮಟೀರಿಯಲ್ ಅಥವಾ ಟೆಕ್ನಾಲಜಿಯನ್ನು ಸಪ್ಲೈ ಮಾಡುವಂತ ಎಬಿಲಿಟಿಯನ್ನು ಹೊಂದಿರಬೇಕು. ಎರಡನೇದಾಗಿ ಎನ್ಎಸ್ಜಿ ಕೊಡುವಂತ ಗೈಡ್ಲೈನ್ಸ್ ಏನಿದಾವೆ ಇವುಗಳಿಗೆ ಅಡೇರೆನ್ಸ್ ಅನ್ನ ತೋರಿಸಬೇಕು. ಇವುಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ಡೊಮೆಸ್ಟಿಕಲಿ ಲಾ ಗಳನ್ನ ತರಬೇಕು, ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಸಿಸ್ಟಮ್ ಒಂದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ನಂತರ ಗ್ಲೋಬಲಿ ಇರುವಂತಹ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಅಗ್ರಿಮೆಂಟ್ ಗಳು ಏನಿದಾವೆ ಇವುಗಳಿಗೆ ಕಂಪ್ಲೈನ್ಸ್ ಅನ್ನ ತೋರಿಸಬೇಕು. ನಂತರ ಇಂಟರ್ನ್ಯಾಷನಲಿ ನಾವೇನು ಎಫರ್ಟ್ಸ್ ಅನ್ನ ಆಗ್ತಾ ಇದೀವಿ, ಭೂಮಿಯನ್ನ ನ್ಯೂಕ್ಲಿಯರ್ ಮುಕ್ತವಾಗಿ ಮಾಡಬೇಕು ಅಥವಾ ನಾನ್ ಪ್ರಾಲಿಫರೇಷನ್ ಆಫ್ ದಿ ವೆಪನ್ಸ್ ಅಂತ ಮಾಡಬೇಕು ಅಂತ ಎಫರ್ಟ್ಸ್ ಅನ್ನ ಹಾಕ್ತಾ ಇದೀವಿ. ಈ ಎಫರ್ಟ್ಸ್ ಗೆ ಸಪೋರ್ಟ್ ಅನ್ನ ತೋರಿಸಬೇಕು. ಈಗ ಇಂಡಿಯಾ ಯಾಕೆ ಈ ಗುಂಪಿಗೆ ಜಾಯ್ನ್ ಆಗಬೇಕು ಅಂತಂದ್ರೆ, ಜಾಯ್ನ್ ಆಗಿದ್ದಾದ್ರೆ ಇಂಡಿಯಾಗೆ ಒಂದು ಕಡೆ ಟೆಕ್ನಾಲಜಿ ಸಿಗುತ್ತೆ, ಇನ್ನೊಂದು ಕಡೆ ರಾ ಮೆಟೀರಿಯಲ್ ಸಿಗುತ್ತೆ.
ಇವೆಲ್ಲ ಸಿಕ್ಕಿದ್ದೆ ಆದ್ರೆ ನಮ್ಮಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ. ಓವರ್ ಆಲ್ ನಮ್ಮ ಎನರ್ಜಿ ಬಾಸ್ಕೆಟ್ ಏನಿದೆ ಈ ಬಾಸ್ಕೆಟ್ ಅಲ್ಲಿ ನ್ಯೂಕ್ಲಿಯರ್ ಎನರ್ಜಿಯ ಶೇರ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರ ಅರ್ಥ ಏನು? ಕ್ಲೀನ್ ಎನರ್ಜಿ ಶೇರ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರಿಂದ ಒಂದು ಕಡೆ ಎನರ್ಜಿ ಸೆಕ್ಯೂರಿಟಿಯನ್ನು ಸಾಧಿಸಬಹುದು, ಇನ್ನೊಂದು ಕಡೆ ಇದು ಕ್ಲೀನ್ ಎನರ್ಜಿ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನು ಕೂಡ ಕಡಿಮೆ ಮಾಡಬಹುದು. ಇದರ ಡೈರೆಕ್ಟ್ ಮೀನಿಂಗ್ ಏನು? ಪ್ಯಾರಿಸ್ ಅಕಾರ್ಡ್ ಅಡಿಯಲ್ಲಿ ನಾವೇನು INDCಗಳನ್ನು ಒಪ್ಪಿಕೊಂಡು ಬಂದಿದ್ದೀವಿ ಇವುಗಳನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಮೇಕ್ ಇನ್ ಇಂಡಿಯಾಗೆ ಕೂಡ ಉಪಯೋಗ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಟೆಕ್ನಾಲಜಿ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. ಆದ್ದರಿಂದ ಇದರ ಜೊತೆಗೆ ನಾವು ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗಳು ಏನು ಮಾಡ್ಕೊಂಡಿದ್ವಿ ಇವುಗಳಿಗೆ ಎಫೆಕ್ಟ್ ಅನ್ನು ಕೂಡ ಕೊಡಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮೀಬಿಯಾದ ಜೊತೆಗೆ 2009ರಲ್ಲೇ ನಾವು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ವಿ. ಏನಂತ? ನಮೀಬಿಯಾ ತನ್ನ ಕಡೆಯಿಂದ ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ಇಂಡಿಯಾಗೆ ಸಪ್ಲೈ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ವರ್ಲ್ಡ್ ಅಲ್ಲಿ ನಾವು ನೋಡ್ಕೊಂಡಿದ್ದೆ ಅಂದ್ರೆ ನಮೀಬಿಯಾ 4ನೇ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿದೆ. ಆದರೆ ನಮೀಬಿಯಾ ಪೆಲಿಂಡಾಬಾ ಟ್ರೀಟಿಗೆ ಸಿಗ್ನೇಟ್ರಿ ಆಗಿದೆ. ಪೆಲಿಂಡಾಬಾ ಟ್ರೀಟಿ ಅನ್ನೋದು ಆಫ್ರಿಕಾದಲ್ಲಿರುವಂತಹ ನ್ಯೂಕ್ಲಿಯರ್ ಸಪ್ಲೈಯರ್ ಕಂಟ್ರಿಗಳು ಏನಿದಾವೆ ಇವೆಲ್ಲವುಗಳು ಸೇರ್ಕೊಂಡು ಮಾಡಿಕೊಂಡಿರುವಂತಹ ಒಂದು ಟ್ರೀಟಿ. ಇದರ ಮುಖಾಂತರವಾಗಿ ನ್ಯೂಕ್ಲಿಯರ್ ಸಪ್ಲೈ ಅನ್ನು ಇವರು ಏನು ಮಾಡ್ತಾರೆ, ಇದನ್ನ ನ್ಯೂಕ್ಲಿಯರ್ ವೆಪನ್ಗಳಾಗಿ ತಯಾರು ಮಾಡಿ ಪ್ರಪಂಚವನ್ನು ಡಿಸ್ಟ್ರಕ್ಟ್ ಮಾಡಲಿಕ್ಕೆ ಬಳಕೆ ಮಾಡಬಾರದು. ಅಂದ್ರೆ ಒಂದು ರೀತಿಯ ಆಫ್ರಿಕಾ ಖಂಡಕ್ಕೆ ಅಂತ ಇರುವಂತಹ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಹೇಳಬಹುದು. ಈ ಟ್ರೀಟಿಗೆ ನಮೀಬಿಯಾ ಸಿಗ್ನೇಟ್ರಿ ಆಗಿರೋದ್ರಿಂದ, ಇಂಡಿಯಾ NPTಗೆ ಅಥವಾ NSTಗೆ ಸಿಗ್ನೇಟ್ರಿ ಆಗಿಲ್ಲದೆ ಇರೋದ್ರಿಂದ ನಮೀಬಿಯಾ ನಮಗೆ ಸಪ್ಲೈ ಅನ್ನ ಮಾಡ್ತಾ ಇಲ್ಲ. ಇದರಿಂದ ನಿಮಗೆ ಗೊತ್ತಾಯ್ತು, ನಾವು ಬೈಲ್ಯಾಟ್ರಲ್ ಟ್ರೀಟಿಗಳನ್ನ ಮಾಡ್ಕೊಂಡ್ರೂ ಕೂಡ ನಮಗೆ ನ್ಯೂಕ್ಲಿಯರ್ ಸಪ್ಲೈ ಅನ್ನೋದು ಆಗ್ತಾ ಇಲ್ಲ, ಜಸ್ಟ್ ಬಿಕಾಸ್ ನಾವು NSTಯಲ್ಲಿ ಮೆಂಬರ್ ಅಲ್ಲ ಅನ್ನೋ ಕಾರಣಕ್ಕೆ. ಇದರ ಜೊತೆಗೆ ಇಂಡಿಯಾ ಈಗಾಗಲೇ ಆಸ್ಟ್ರೇಲಿಯನ್ ಗ್ರೂಪ್ಗೆ, ವಾಸಿನಾರ್ ಅಗ್ರಿಮೆಂಟ್ಗೆ, MTCR ಎಲ್ಲ ಗುಂಪುಗಳಿಗೆ ಮೆಂಬರ್ ಆಗಿದೆ. ಈಗ NSTಗೆ ಮಾತ್ರನೇ ಮೆಂಬರ್ ಆಗೋದು ಬಾಕಿ ಇದೆ. ಜೊತೆಗೆ ಇಂಡಿಯಾ ಇಲ್ಲಿಯವರೆಗೂ ನ್ಯೂಕ್ಲಿಯರ್ ಮಟೀರಿಯಲ್ ಆಗಿರ್ಬೋದು, ನ್ಯೂಕ್ಲಿಯರ್ ಟೆಕ್ನಾಲಜಿ ಆಗಿರ್ಬೋದು, ಈ ವಿಷಯವಾಗಿ ರೂಲ್ ಅಡೇರಿಂಗ್ ಕಂಟ್ರಿ ಆಗಿತ್ತು. ಅಂತಂದ್ರೆ ನ್ಯೂಕ್ಲಿಯರ್ ರೆಗ್ಯುಲೇಷನ್ಸ್ ರೂಲ್ಸ್ ಏನಿದಾವೆ ಇವುಗಳನ್ನು ನಾವು ಫಾಲೋ ಮಾಡ್ತಿದೀವಿ ಅಂತ ತೋರಿಸುವಂತ ಕಂಟ್ರಿ ಆಗಿತ್ತು. ಇನ್ನು ಮುಂದೆ ಇಂಡಿಯಾ ಈಗ ಸೂಪರ್ ಪವರ್ ಆಗಿ ಬೆಳೀತಿರುವಂತಹ ಹಿನ್ನೆಲೆಯಲ್ಲಿ ರೂಲ್ ಮೇಕಿಂಗ್ ಬಾಡಿಯಾಗಿ ಬೆಳಿಬೇಕಾಗಿದೆ. ಆದ್ದರಿಂದ ರೂಲ್ ಮೇಕಿಂಗ್ ಕಂಟ್ರಿ ಆಗಬೇಕು ಅಂತಂದ್ರೆ NSG ಅಂತ ಬಾಡಿಗಳಲ್ಲಿ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬೇಕು. ಈ ಎಲ್ಲ ಕಾರಣಗಳಿಂದಾಗಿ ಇಂಡಿಯಾ NSGಗೆ ಎಂಟ್ರಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಪಡ್ತಿದೆ. ಹೀಗಿದ್ದ ಮೇಲೆ ಇಂಡಿಯಾ ಯಾಕೆ NSGಯನ್ನ ಜಾಯ್ನ್ ಆಗಿಲ್ಲ? ಯಾಕೆ ಆಗಿಲ್ಲ ಅಂತಂದ್ರೆ NSGಯಲ್ಲಿ ಯಾವುದೇ ಡಿಸಿಷನ್ ಅನ್ನ ತಗೊಳ್ಳಿ, ಅದು ಕನ್ಸೆನ್ಸಸ್ ಆಧಾರದ ಮೇಲೆ ಡಿಸಿಷನ್ ಅನ್ನ ತಗೊಳ್ಳಲಾಗುತ್ತೆ. ಕನ್ಸೆನ್ಸಸ್ ಆಧಾರದ ಮೇಲೆ ಅಂತಂದ್ರೆ ಅಲ್ಲಿರುವಂತ ಎಲ್ಲ ಮೆಂಬರ್ಸ್ ಆ ಒಂದು ಡಿಸಿಷನ್ಗೆ ಅಗ್ರಿ ಆಗಿರಬೇಕು. ಆದರೆ ಇಂಡಿಯಾ NSGಗೆ ಎಂಟ್ರಿ ಆಗುವಂತಹ ಪ್ರಪೋಸಲ್ ಏನಿದೆ ಇದಕ್ಕೆ ಚೈನಾ ಅಪೋಸ್ ಮಾಡ್ತಾ ಇದೆ. ಆದ್ದರಿಂದ ನಮಗೆ NSGಗೆ ಎಂಟ್ರಿ ಆಗಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಚೈನಾ ಯಾಕೆ ಅಪೋಸ್ ಮಾಡ್ತಿದೆ ಅಂತಂದ್ರೆ, ಒಂದು ಕಾರಣ ಇಂಡಿಯಾ NPTಗೆ ಸಿಗ್ನೇಟ್ರಿ ಅಲ್ಲ, ಇನ್ನೊಂದು ಕಾರಣ ಅಂತಂದ್ರೆ ಚೈನಾ ಹೇಳುತ್ತೆ ಇಂಡಿಯಾವನ್ನ ಏನಾದರೂ NSGಗೆ ಎಂಟ್ರಿ ಆಗ್ಲಿಕ್ಕೆ ನಾವು ಬಿಟ್ಟಿದ್ದೆ ಆದ್ರೆ ಪಾಕಿಸ್ತಾನನ ಕೂಡ ಬಿಡಬೇಕು ಅಂತ. ಈ ಎರಡು ಕಾರಣಗಳನ್ನ ಕೊಟ್ಟು ಚೈನಾ ಅಪೋಸ್ ಮಾಡ್ತಿದೆ ಇಂಡಿಯಾ ಎಂಟ್ರಿ ಆಗೋದನ್ನ. ಈಗ ನೆಕ್ಸ್ಟ್ ಡೌಟ್ ಅಂತಂದ್ರೆ, ಇಂಡಿಯಾ ಯಾಕೆ NPTಗೆ ಸಿಗ್ನೇಟ್ರಿ ಅಲ್ಲ ಅಂತ. NPT ಅಂತಂದ್ರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ. ಇದು ಒಂದು ಇಂಟರ್ನ್ಯಾಷನಲ್ ಟ್ರೀಟಿ, 1970s ಅಲ್ಲಿ ಬಂದಂತದ್ದು. ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ಗಳು ಸ್ಪ್ರೆಡ್ ಆಗದೇ ಇರುವ ರೀತಿಯಲ್ಲಿ ತಡೆಯೋದು. ಇದರ ಮುಖಾಂತರವಾಗಿ ನಾನ್ ಪ್ರಾಲಿಫರೇಷನ್ ಅನ್ನ ಅಚೀವ್ ಮಾಡೋದು. ಅಂದ್ರೆ ಭೂಮಿಯ ಮೇಲೆ ಏನು ನ್ಯೂಕ್ಲಿಯರ್ ವೆಪನ್ಗಳು ಈಗ ಬೆಳವಣಿಗೆ ಆಗ್ತಿದ್ದಾವೆ ಇವುಗಳನ್ನ ತಡೆಯೋದು, ಭೂಮಿಯನ್ನ ಸಂರಕ್ಷಣೆ ಮಾಡೋದು. ಇದಕ್ಕೆ ಈಗ ಸದ್ಯಕ್ಕೆ ಇಂಡಿಯಾ, ಪಾಕಿಸ್ತಾನ್, ಇಸ್ರೇಲ್ ಈ ದೇಶಗಳು ನಾನ್ ಸಿಗ್ನೇಟ್ರಿ ಆಗಿದ್ದಾವೆ. ಈಗ ಇಂಡಿಯಾ ಯಾಕೆ NPTಯನ್ನ ಜಾಯ್ನ್ ಆಗ್ಲಿಕ್ಕೆ ಹಿಂದೇಟು ಆಗ್ತಿದೆ ಅಂತಂದ್ರೆ, ಮೊದಲಿಗೆ NPT ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನ ಕೊಡುತ್ತೆ. ಈ ಡೆಫಿನೇಷನ್ ಪ್ರಕಾರವಾಗಿ ಯಾವ ಯಾವ ದೇಶ 1967 ಗಿಂತ ಮುಂಚೆ ಟೆಸ್ಟೆಡ್ ಡಿವೈಸಸ್ ಗಳನ್ನ ಹೊಂದಿತ್ತೋ, ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಿತ್ತೋ, ಆ ದೇಶವನ್ನ ಮಾತ್ರನೇ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ NPT ಹೇಳುತ್ತೆ. ಆದ್ರೆ ಇಂಡಿಯಾದ ಹತ್ತಿರ 1967 ಗಿಂತ ಮುಂಚೆ ನ್ಯೂಕ್ಲಿಯರ್ ವೆಪನ್ಸ್ ಇರಲಿಲ್ಲ. ಆದ್ದರಿಂದ ಇಂಡಿಯಾ ಏನಾದರೂ NPTಯನ್ನ ಜಾಯ್ನ್ ಆಗಿದ್ದೆ ಆದ್ರೆ ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಯಾಕೆ? ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಂತ ಇಂಡಿಯಾವನ್ನ NPT ಕನ್ಸಿಡರ್ ಮಾಡಲ್ಲ, ಅದಕ್ಕೋಸ್ಕರ. ನಂತರ ಎರಡನೇ ಕಾರಣ ಅಂತಂದ್ರೆ, NPT ಅಡಿಯಲ್ಲಿ ಡಿಸ್ ಆರ್ಮಮೆಂಟ್ಗೋಸ್ಕರ ಯಾವುದೇ ಫಿಕ್ಸ್ಡ್ ಟೈಮ್ ಲೈನ್ ಅನ್ನೋದು ಇಲ್ಲ. ಅಂದ್ರೆ ನಮ್ಮ ಭೂಮಿಯಿಂದ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ತೆಗೆದು ಹಾಕ್ಲಿಕ್ಕೆ ಅಂತ ಯಾವುದೇ ಫಿಕ್ಸ್ಡ್ ಟೈಮ್ ಲೈನ್ ಅನ್ನ ಕೊಟ್ಟಿಲ್ಲ. ಇಂಥ ಒಂದು ಟ್ರೀಟಿಯನ್ನ ನಾವು ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಇಂಡಿಯಾ ಹೇಳ್ತಿದೆ. ಇದರ ಜೊತೆಗೆ ಇಂಡಿಯಾದ ಪ್ರಕಾರವಾಗಿ NPT ಅನ್ನೋದು ಒಂದು ಅನ್ಫೇರ್ ಟ್ರೀಟಿ ಆಗಿದೆ. ಯಾಕೆ ಅಂತಂದ್ರೆ, NPT ಅಡಿಯಲ್ಲಿ P5 ಕಂಟ್ರಿಗಳು ತಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಬಹುದು. ಅಂದ್ರೆ NPT ಅಡಿಯಲ್ಲಿ ಒಂದು ಕಡೆ P5 ಕಂಟ್ರೀಸು, ಇನ್ನೊಂದು ಕಡೆ ನಾನ್ P5 ಕಂಟ್ರೀಸು, ಈ ಎರಡರ ನಡುವೆ ತಾರತಮ್ಯ ಅನ್ನೋದು ನಡೀತಾ ಇದೆ. ಆದ್ದರಿಂದ ಇದೊಂದು ಅನ್ಫೇರ್ ಟ್ರೀಟಿ ಆಗಿದೆ. ಇದರ ಜೊತೆಗೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, P5 ಕಂಟ್ರೀಸ್ ಅಲ್ಲಿ ಚೈನಾ ಕೂಡ ಇದೆ. ಚೈನಾ ನಮ್ಮ ಎನಿಮಿ ದೇಶ ಆಗುತ್ತೆ ಯುದ್ಧ ಏನಾದರೂ ಆಗಿದ್ದೆ ಆದ್ರೆ. ಆದ್ದರಿಂದ ನಮ್ಮ ನೆರೆಹೊರೆಯ ದೇಶದಲ್ಲೇ ನಾವು ನ್ಯೂಕ್ಲಿಯರ್ ವೆಪನ್ ಕಂಟ್ರಿಯನ್ನ ಇಟ್ಕೊಂಡು ನಮ್ಮಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಬಿಟ್ಕೊಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ.
ಈ ಕಾರಣಕ್ಕಾಗಿಯೇ ಇಂಡಿಯಾ ಎನ್ಪಿಟಿಯನ್ನ ಜಾಯ್ನ್ ಆಗಿಲ್ಲ. ಇಂಡಿಯಾ ಎನ್ಪಿಟಿಯನ್ನ ಜಾಯ್ನ್ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣವನ್ನ ಕೊಟ್ಟು ಚೈನಾ ಇಂಡಿಯಾ ಎನ್ಎಸ್ಜಿಯನ್ನ ಎಂಟ್ರಿ ಆಗೋದನ್ನ ಕೂಡ ತಡೀತಾ ಇದೆ. ಆದರೆ ಇಂಡಿಯಾದ ಸಾಧನೆ ಎಲ್ಲಿದೆ ಅಂತಂದ್ರೆ, ನಾವು ಎನ್ಎಸ್ಜಿಯ ಮೆಂಬರ್ ಅಲ್ಲದೇ ಇದ್ರೂ ಕೂಡ ಎನ್ಎಸ್ಜಿ ಕಡೆಯಿಂದ ನ್ಯೂಕ್ಲಿಯರ್ ವೇವರ್ ಒಂದನ್ನ ಪಡೆದುಕೊಂಡು ಯುಎಸ್ಎ ಜೊತೆಗೆ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಅನ್ನ ಕುದುರಿಸ್ಕೊಂಡಿದ್ದೀವಿ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಇಂಡಿಯಾದ ಮೊಬೈಲ್ ಫೋನ್ ಎಕ್ಸ್ಪೋರ್ಟ್ ಅನ್ನೋದು 8-fold ಗ್ರೋತ್ ಆಗಿದೆ ಅಂತ. ಇದು ನಮಗೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟು. ಯಾಕೆ ಅಂತಂದ್ರೆ, ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ ಮತ್ತು ಪ್ರೊಡಕ್ಷನ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆದ್ದರಿಂದ ಈಗ ಸದ್ಯಕ್ಕೆ ಇಂಡಿಯಾದ ಮೊಬೈಲ್ ಹ್ಯಾಂಡ್ಸೆಟ್ ಎಕ್ಸ್ಪೋರ್ಟ್ ಅನ್ನೋದು 8-fold ಗ್ರೋತ್ ಅನ್ನ ಕಂಡಿದೆ. ಇದರಿಂದಾಗಿ 2018-19 11,200 ಕೋಟಿ ರೂಪಾಯಿಯಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡಲಿಕ್ಕೆ ಆಗಿದೆ ಈ ಒಂದು ಸೆಕ್ಟರ್ ಅಲ್ಲಿ. ಇದರ ಜೊತೆಗೆ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಮೊಬೈಲ್ ಹ್ಯಾಂಡ್ಸೆಟ್ ಗಳ ವಿಷಯವಾಗಿ ಇಂಪೋರ್ಟ್ ಗಿಂತನೂ ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ಮಾಡಿದೆ. ಇದು ಮೊದಲ ಬಾರಿಗೆ ಆಗಿರೋದು, ಆದ್ದರಿಂದ ವೆರಿ ಇಂಪಾರ್ಟೆಂಟ್. ಈ ಒಂದು ಟಾರ್ಗೆಟ್ ಅನ್ನ ನಾವು ಡಿಜಿಟಲ್ ಇಂಡಿಯಾ ಕ್ಯಾಂಪೇನ್ ಅನ್ನ 2014 ತಂದ್ವಲ್ಲ, ಆ ಸಂದರ್ಭದಲ್ಲೇ ಹಾಕೊಂಡಿದ್ವಿ. ಅದೇನು ಅಂತಂದ್ರೆ, 2020 ಒಳಗಾಗಿ ನಾವು ನೆಟ್ ಜೀರೋ ಇಂಪೋರ್ಟ್ ಅನ್ನ ಸಾಧನೆ ಮಾಡಬೇಕು ಅಂತ. ಇದರ ಜೊತೆಗೆ ನ್ಯಾಷನಲ್ ಪಾಲಿಸಿ ಆನ್ ಎಲೆಕ್ಟ್ರಾನಿಕ್ಸ್ ಅನ್ನ ಕೂಡ ತಗೊಂಡು ಬಂದ್ವಿ. ಇದರಲ್ಲಿ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ದೀವಿ. ಅದೇನು ಅಂತಂದ್ರೆ, 2025 ಒಳಗಾಗಿ ಇಂಡಿಜಿನಿಯಸ್ಲಿ ಅಂದ್ರೆ ನಮ್ಮ ದೇಶದಲ್ಲಿ 100 ಕೋಟಿ ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಇದರ ವರ್ತ್ ಎಷ್ಟಿರಬೇಕು? 13,00,000 ಕೋಟಿ ರೂಪಾಯಿ ಇರಬೇಕು. ಈ 100 ಕೋಟಿ ಮೊಬೈಲ್ ಹ್ಯಾಂಡ್ಸೆಟ್ ಗಳಲ್ಲಿ 60 ಕೋಟಿ ಯೂನಿಟ್ ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಅಂತಂದ್ರೆ ಇದರ ಮುಖಾಂತರವಾಗಿ 7,00,000 ಕೋಟಿ ರೂಪಾಯಿಯನ್ನ ನಾವು ಗಳಿಸಬೇಕು ಅಂತ ಟಾರ್ಗೆಟ್ ಅನ್ನ ಹಾಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಮೊಬೈಲ್ ಹ್ಯಾಂಡ್ಸೆಟ್ ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಈ ಡಿಮ್ಯಾಂಡ್ 2014-15 80% ಇಂಪೋರ್ಟಿಂದನೇ ಫುಲ್ಫಿಲ್ ಆಗ್ತಿತ್ತು. ಇದನ್ನ ನಾವು ಡ್ರಾಸ್ಟಿಕಲಿ ಕಡಿಮೆ ಮಾಡಿದೀವಿ 2018-19. ನಮ್ಮಲ್ಲಿ ಏನು ಡೊಮೆಸ್ಟಿಕ್ ಡಿಮ್ಯಾಂಡ್ ಇದೆ ಮೊಬೈಲ್ ಹ್ಯಾಂಡ್ಸೆಟ್ ಗಳಿಗೆ, ಈ ಡಿಮ್ಯಾಂಡ್ ಅಲ್ಲಿ ಕೇವಲ 6% ಮಾತ್ರನೇ ಇಂಪೋರ್ಟ್ ಇಂದ ಫುಲ್ಫಿಲ್ ಆಗಿದೆ. ಉಳಿದೆಲ್ಲವೂ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗಿದೆ. ಇದು ನಿಮಗೆ ಗೊತ್ತಾಯ್ತು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಂಡಿಯಾ ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ ಅಂತ. ಈ ರೀತಿಯಾಗಿ ನಮ್ಮಲ್ಲಿ ಮೊಬೈಲ್ ಹ್ಯಾಂಡ್ಸೆಟ್ ಗಳ ಎಕ್ಸ್ಪೋರ್ಟ್ ಅನ್ನೋದು ಜಾಸ್ತಿ ಆಗಿದೆ. ಆದ್ರೆ ಯಾವ ರೀತಿಯಾಗಿ ನಮ್ಮ ಎಕಾನಮಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಒಂದು ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಯ್ತು, ಇದರಿಂದಾಗಿ ನಮ್ಮ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಗಳಿಕೆ ಜಾಸ್ತಿ ಆಗಿರುತ್ತಲ್ಲ, ಅದನ್ನ ನಾವು ಸೇವಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಈ ಸೇವಿಂಗ್ಸ್ ಏನಾಗುತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಆಗಿ ನಮ್ಮ ಎಕಾನಮಿಗೆ ಹರಿತು ಬರುತ್ತೆ. ಇದರಿಂದಾಗಿ ಒಂದು ವರ್ಚುವಸ್ ಸೈಕಲ್ ಅನ್ನೋದು ಬಿಲ್ಡ್ ಆಗುತ್ತೆ. ಇನ್ನೊಂದು ಕಡೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ಆದ್ರೆ ಆಟೋಮ್ಯಾಟಿಕಲಿ ನಮಗೆ ಫೋರೆಕ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅಂದ್ರೆ ವಿದೇಶಿ ವಿನಿಮಯ ಸಂಗ್ರಹ ಏನಿದೆ ಇದು ಜಾಸ್ತಿ ಆಗುತ್ತೆ. ಇನ್ನೊಂದು ಕಡೆ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಿದೀವಿ ಅಂತಂದ್ರೆ, ಇಂಡಿಯಾದಲ್ಲಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಿದೀವಿ. ಇದರ ಅರ್ಥ ಏನು? ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ಗೆ ನಾವು ಬೂಸ್ಟ್ ಅನ್ನ ಕೊಡ್ತಾ ಇದೀವಿ ಅಂತ. ಇನ್ನೊಂದು ಕಡೆ ನಾವು ಮಾತಾಡ್ತಾ ಇರೋದು ಮೊಬೈಲ್ ಹ್ಯಾಂಡ್ಸೆಟ್ ಗಳ ಬಗ್ಗೆ, ಅಂದ್ರೆ ನಮ್ಮ ಡಿಜಿಟಲ್ ಇಂಡಿಯಾ ಕ್ಯಾಂಪೇನ್ಗೆ ಕೂಡ ಬೂಸ್ಟ್ ಅನ್ನ ಕೊಟ್ಟಿದೀವಿ. ಇದರಿಂದಾಗಿ ಒಟ್ಟಾರೆಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅದು ಶೇರ್ ಏನಿದೆ ಜಿಡಿಪಿಯಲ್ಲಿ ಇದನ್ನ ಜಾಸ್ತಿ ಮಾಡಬಹುದು. ಸದ್ಯಕ್ಕೆ ಈಗ ನಮ್ಮ ಜಿಡಿಪಿಯಲ್ಲಿ ಕೇವಲ 16% ಮಾತ್ರನೇ ಮ್ಯಾನುಫ್ಯಾಕ್ಚರಿಂಗ್ ಶೇರ್ ಅನ್ನ ಹೊಂದಿದೆ. ಇದನ್ನ 25%ಗೆ ಮಾಡಬೇಕು ಅನ್ನುವಂತ ಗುರಿಯನ್ನ ಗವರ್ನಮೆಂಟ್ ಹೊಂದಿದೆ. ಈ ರೀತಿಯಾಗಿ ನಾವು ಮೊಬೈಲ್ ಹ್ಯಾಂಡ್ಸೆಟ್ ಗಳ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ರೆ, ಇಂಟರ್ ನಾವು ಮೊಬೈಲ್ ಹ್ಯಾಂಡ್ಸೆಟ್ ಗಳ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದ್ರೆ, ಈ ಮ್ಯಾನುಫ್ಯಾಕ್ಚರಿಂಗ್ ಶೇರ್ ಏನಿದೆ ಜಿಡಿಪಿಯಲ್ಲಿ ಇದನ್ನ ಜಾಸ್ತಿ ಮಾಡಬಹುದು. ನಂತರ ಈ ಮೊಬೈಲ್ ಹ್ಯಾಂಡ್ಸೆಟ್ ಗಳ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಉತ್ಪಾದನೆ ಜಾಸ್ತಿ ಆಗಿರುತ್ತೆ. ಉತ್ಪಾದನೆ ಜಾಸ್ತಿ ಆಗಿದೆ ಅಂತಂದ್ರೆ ಜಾಬ್ ಗಳು ಸೃಷ್ಟಿಯಾಗಿರ್ತವೆ. ಆದ್ದರಿಂದ ನಿರುದ್ಯೋಗ ಸಮಸ್ಯೆಗೆ ಕೂಡ ನಾವು ಪರಿಹಾರವನ್ನ ಕೊಟ್ಟ ಹಾಗೆ ಆಗುತ್ತೆ. ಇದು ಜನರಲ್ ಆನ್ಸರ್ ಆಯ್ತು. ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ, ಮೊಬೈಲ್ ಹ್ಯಾಂಡ್ಸೆಟ್ ಗಳು ನಮ್ಮ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗಬೇಕು ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ವಾದ ಅಂತಂದ್ರೆ ಸೆಕ್ಯೂರಿಟಿ ಮತ್ತು ಪ್ರೈವೇಸಿ ಇಶ್ಯೂಗಳು. ಯಾಕೆ ಅಂತಂದ್ರೆ, ನಾವು ಬೇರೆ ದೇಶಗಳಿಂದ ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಅದರಲ್ಲಿ ಸ್ಪೈಯಿಂಗ್ ಡಿವೈಸಸ್ ಇರುವಂತ ಸಾಧ್ಯತೆ ಇದೆ. ಅಂದ್ರೆ ನಮ್ಮ ಪರ್ಸನಲ್ ಡೇಟಾವನ್ನ ಆ ಮೊಬೈಲ್ ಒರಿಜಿನ್ ಆಗಿರುವಂತ ದೇಶಕ್ಕೆ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಆದ್ದರಿಂದ ನಮ್ಮ ಪ್ರೈವೇಸಿಗೂ ಥ್ರೆಟ್ ಆಗುತ್ತೆ. ಇನ್ನೊಂದು ಕಡೆ, ಈ ಒಂದು ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನ ನಮ್ಮ ಗವರ್ನಮೆಂಟ್ ಅಫಿಷಿಯಲ್ಗಳು ಬಳಕೆ ಮಾಡ್ತಾರೆ, ಮಿಲಿಟರಿ ಅಫಿಷಿಯಲ್ಗಳು ಬಳಕೆ ಮಾಡ್ತಾರೆ. ಆದ್ದರಿಂದ ನಮ್ಮ ಸೆಕ್ಯೂರಿಟಿಗೆ ಕೂಡ ಹಾನಿಯಾಗುವಂತ ಸಾಧ್ಯತೆ ಇದೆ. ಆದ್ದರಿಂದ ನಾವು ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಅರ್ಥ ಸೆಕ್ಯೂರಿಟಿ ಮತ್ತು ಪ್ರೈವೇಸಿ ಆಸ್ಪೆಕ್ಟ್ ಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಿರಬಹುದು ಅನ್ನೋದು ಆಗುತ್ತೆ. ನಂತರ ನಾವು ಡೊಮೆಸ್ಟಿಕಲಿ ಹೆಚ್ಚು ಹೆಚ್ಚು ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿದೀವಿ ಅಂತಂದ್ರೆ ಟೆಕ್ನಾಲಜಿ ಟ್ರಾನ್ಸಿಷನ್ ಅನ್ನೋದು ನಮಗೆ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 5G ನಾವು ಶಿಫ್ಟ್ ಆಗಬೇಕಾಗಿದೆ, ಇದಕ್ಕೆ ಕೂಡ ಸುಲಭವಾಗುತ್ತೆ ನಾವು ಡೊಮೆಸ್ಟಿಕಲಿ ಈ ಮೊಬೈಲ್ ಹ್ಯಾಂಡ್ಸೆಟ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಬೇಸಿಕ್ಸ್ ತಿಳಿದಿರಬೇಕಾದಂಥದ್ದು. ನಂತರ ನಾವು GS Paper 3 ಎನ್ವಿರಾನ್ಮೆಂಟ್ಗೆ ಶಿಫ್ಟ್ ಆಗೋದಾದ್ರೆ, ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿ ನಡೆದಂತ ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಇದೆ. ಈ ಒಂದು ಸಮಿಟ್ನ ಸಂದರ್ಭದಲ್ಲಿ IPCC ತನ್ನ ರಿಪೋರ್ಟ್ ಅನ್ನ ಮೆನ್ಷನ್ ಮಾಡಿದೆ. ಯಾವ ವಿಷಯವಾಗಿ? ಸಮುದ್ರಗಳಿಗೆ ಆಗ್ತಿರುವಂತಹ ಹಾನಿಗಳ ವಿಷಯವಾಗಿ. ಈ ಹಿನ್ನೆಲೆಯಲ್ಲಿ ನಾವು IPCC ಏನ್ ಹೇಳುತ್ತೆ ಈ ರಿಪೋರ್ಟ್ ಗಳಲ್ಲಿ ಅನ್ನೋದನ್ನ ನೋಡಬೇಕಾಗತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದನೂ ಗ್ಲೋಬಲ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗಿರುವಂತ ಈ ಟೆಂಪರೇಚರ್ ಎಲ್ಲಿಗೆ ಹೋಗ್ತಿದೆ ಅಂತ ಇವರು ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. 90% ಆಫ್ ದಿ ಟೆಂಪರೇಚರ್ ಏನು ಇನ್ಕ್ರೀಸ್
ಆಗಿದೆ ಅದು ಓಷನ್ ಅಲ್ಲಿ ಅಬ್ಸಾರ್ಬ್ ಆಗ್ತಿದೆ ಅಂತ. ಅಂದ್ರೆ ನಮ್ಮ ಸಮುದ್ರದಲ್ಲಿರುವಂತ ನೀರು ಈ ಇನ್ಕ್ರೀಸ್ಡ್ ಟೆಂಪರೇಚರ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ. 1970s ಇಂದ ಡೇಟಾವನ್ನು ನೋಡಿದೆ ಆದ್ರೆ ಗ್ಲೋಬಲ್ ಓಷನ್ಗಳು ತಮ್ಮ ಟೆಂಪರೇಚರ್ ಅನ್ನ ಸಾಕಷ್ಟು ಜಾಸ್ತಿ ಮಾಡ್ಕೊಳ್ತಿರುವಂತ ಟ್ರೆಂಡ್ ನಮಗೆ ಗೊತ್ತಾಗುತ್ತೆ. 1993 ಇಂದ ಇತ್ತೀಚೆಗೆ ನೋಡ್ಕೊಂಡಿದ್ದೆ ಆದ್ರೆ ಗ್ಲೋಬಲ್ ಓಷನ್ ಟೆಂಪರೇಚರ್ ಅನ್ನೋದು ಡಬಲ್ ಆಗಿದೆ ಅಂತ IPCC ರಿಪೋರ್ಟ್ ಮುಖಾಂತರವಾಗಿ ಗೊತ್ತಾಗಿದೆ. ಅಂದ್ರೆ ಓಷನ್ಗಳ ಮೇಲೆ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅಂತ ನಿಮಗೆ ಗೊತ್ತಾಯ್ತು. ಮೊದಲಿಗೆ ಗ್ಲೋಬಲ್ ವಾರ್ಮಿಂಗ್ ಇಂದ ಈ ಓಷನ್ಗಳಲ್ಲಿ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗಿದೆ. ಇನ್ನೊಂದು ಕಡೆ ಮರೈನ್ ಹೀಟ್ ವೇವ್ಗಳು ಜಾಸ್ತಿ ಆಗ್ತಿದ್ದಾವೆ. ಇನ್ನೊಂದು ಕಡೆ ಓಷನ್ ಅಸಿಡಿಫಿಕೇಶನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಓಷನ್ ಅಸಿಡಿಫಿಕೇಶನ್ ಅಂತಂದ್ರೆ ಸಮುದ್ರದ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಡ್ ಆಗೋದು. ಆಡ್ ಆಗಿದ್ದೆ ಆದ್ರೆ ಏನಾಗುತ್ತೆ, ಕಾರ್ಬೋನಿಕ್ ಆಸಿಡ್ಗಳು ಪ್ರೊಡ್ಯೂಸ್ ಆಗ್ತವೆ. ಈ ಸಂದರ್ಭದಲ್ಲಿ ಓಷನ್ ಅಲ್ಲಿರುವಂತಹ pH ವೇರಿಯೇಷನ್ ಆಗಿ ಅಸಿಡಿಫಿಕೇಶನ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಕೋರಲ್ ರೀಫ್ಗಳು ಬ್ಲೀಚ್ ಆಗಲಿಕ್ಕೆ ಶುರುವಾಗ್ತವೆ. ಓಷನ್ ಅಲ್ಲಿರುವಂತಹ ಒಟ್ಟಾರೆ ಮರೈನ್ ಎಕೋಸಿಸ್ಟಮ್ ಏನಿದೆ ಇದರಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಸೃಷ್ಟಿಯಾಗುತ್ತೆ. ಇದು ಓಷನ್ ಅಸಿಡಿಫಿಕೇಶನ್ ಗ್ಲೋಬಲ್ ವಾರ್ಮಿಂಗ್ ಇಂದ ಆಗ್ತಾ ಇರೋದು. ಅದೇ ರೀತಿಯಾಗಿ ಫ್ರೀಕ್ವೆಂಟ್ ಎಕ್ಸ್ಟ್ರೀಮ್ಗಳು ಜಾಸ್ತಿ ಆಗ್ತವೆ. ಅಂದ್ರೆ ಎಲ್ನಿನೋ ಜಾಸ್ತಿ ಆಗ್ತವೆ, ಲಾನಿನೋಗಳು ಜಾಸ್ತಿ ಆಗ್ತವೆ. ಇವುಗಳು ಕೇವಲ ಓಷನ್ ಮೇಲೆ ಮಾತ್ರ ಅಟ್ಮೋಸ್ಫಿಯರ್ ಮೇಲೆ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಬೀರ್ತವೆ. ಫಾರ್ ಎಕ್ಸಾಂಪಲ್ ಎಲ್ನಿನೋವನ್ನ ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ನಾವು ನೋಡಿದ್ವಿ ಇದು ಮಾನ್ಸೂನ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅಂತ. ಇದೆಲ್ಲದರಿಂದ ನಮ್ಗೆ ಅರ್ಥ ಆಯ್ತು, ನಮ್ಮ ಓಷನ್ ಟೆಂಪರೇಚರ್ ಈಗ ಡಬಲ್ ಸ್ಪೀಡ್ ಅಲ್ಲಿ ಏನ್ ಇನ್ಕ್ರೀಸ್ ಆಗ್ತಿದೆ ಇದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ IPCC ಅವೇರ್ನೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಮತ್ತು ಡೇಟಾವನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ಸಾಕಷ್ಟು ರಿಪೋರ್ಟ್ ಗಳನ್ನ ತಗೊಂಡ್ ಬಂತು. ಫಾರ್ ಎಕ್ಸಾಂಪಲ್ ಸ್ಪೆಷಲ್ ರಿಪೋರ್ಟ್ ಆನ್ ಗ್ಲೋಬಲ್ ವಾರ್ಮಿಂಗ್ ಆಫ್ 1.5 ಡಿಗ್ರಿ ಸೆಲ್ಸಿಯಸ್ ಅಂತ. ಇದನ್ನ ನಾವು SR 1.5 ಅಂತ ಕೂಡ ಕರಿತೀವಿ. ಇದರ ಜೊತೆಗೆ ಸ್ಪೆಷಲ್ ರಿಪೋರ್ಟ್ ಆನ್ ಕ್ಲೈಮೇಟ್ ಚೇಂಜ್ ಅಂಡ್ ಲ್ಯಾಂಡ್ ಅಂತ ತಗೊಂಡ್ ಬಂತು. ಇದಾದ ನಂತರ ಇತ್ತೀಚೆಗೆ ತಾನೇ ಸ್ಪೆಷಲ್ ರಿಪೋರ್ಟ್ ಆನ್ ಓಷನ್ ಅಂಡ್ ಕ್ರಯೋಸ್ಪಿಯರ್ ಅಂತ ಕೂಡ ತಗೊಂಡ್ ಬಂತು. ಈ ರಿಪೋರ್ಟ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಈ ರಿಪೋರ್ಟ್ ಗಳನ್ನ ಯಾರು ರಿಲೀಸ್ ಮಾಡಿದ್ದು ಅನ್ನುವಂತ ಪ್ರಶ್ನೆ ಪ್ರಿಲಿಮ್ಸ್ ಅಲ್ಲಿ ಬರಬಹುದು. ಆದ್ದರಿಂದ IPCC ರಿಲೀಸ್ ಮಾಡಿದ್ದು ಅಂತ ನಿಮ್ಗೆ ಗೊತ್ತಿರಬೇಕು. IPCC ಕೊಟ್ಟಂತ ಈ 1.5 ಡಿಗ್ರಿ ಸೆಲ್ಸಿಯಸ್ ರಿಪೋರ್ಟ್ ಏನಿದೆ ಇದೇ ಒಂದು ಕೀ ಇನ್ಪುಟ್ ಆಗುತ್ತೆ UNFCCC ಅಡಿಯಲ್ಲಿ ಕಟೋವೈಸ್ ನೆಗೋಸಿಯೇಷನ್ಸ್ ನಡೆದಂತ ಸಂದರ್ಭದಲ್ಲಿ. ಕಟೋವೈಸ್ ಅಲ್ಲಿ ನಾವು ಯಾಕೆ ನೆಗೋಸಿಯೇಷನ್ ಅನ್ನ ಮಾಡ್ತೀವಿ ಅಂತಂದ್ರೆ UNFCCC ಅಡಿಯಲ್ಲಿ ಪ್ಯಾರಿಸ್ ಅಕಾರ್ಡ್ ಅನ್ನ ನಾವು ಸಹಿ ಮಾಡಿದೀವಿ 2015. ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ನೆಗೋಸಿಯೇಷನ್ಸ್ ಅನ್ನ ನಡೆಸ್ತೀವಿ ಕಟೋವೈಸ್ ಅಲ್ಲಿ. ಕಟೋವೈಸ್ ಅನ್ನುವಂತ ಸಿಟಿ ಪೋಲ್ಯಾಂಡ್ ದೇಶದಲ್ಲಿ ಬರುತ್ತೆ. ಈ ಒಂದು 1.5 ಡಿಗ್ರಿ ಏನಾದ್ರೂ ಜಾಸ್ತಿ ಆಗಿದೆ ಆದ್ರೆ ಗ್ಲೋಬಲ್ ಟೆಂಪರೇಚರ್ ಮೇಜರ್ ಇಂಪ್ಯಾಕ್ಟ್ ಅನ್ನೋದು ಎಲ್ಲಿ ಆಗುತ್ತೆ ಅಂತಂದ್ರೆ ಹಿಂದೂಕುಶ್ ಹಿಮಾಲಯನ್ ರೀಜನ್ ಅಲ್ಲಿ. ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿರುವಂತ ಜನತೆಗೆ ಸಾಕಷ್ಟು ಹಾನಿಯಾಗುತ್ತೆ. ಒಂದು ಕಡೆ ಫ್ರೀಕ್ವೆಂಟ್ ಫ್ಲಡ್ಗಳು ಜಾಸ್ತಿ ಆಗ್ತವೆ. ಇಂಡಸ್ ಆಗಿರಬಹುದು, ಗಂಗಾ, ಬ್ರಹ್ಮಪುತ್ರ ಆಗಿರಬಹುದು, ಇವುಗಳು ತುಂಬಿ ಅರಿಯುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಇಂದಾಗಿ ಎಕ್ಸ್ಟ್ರೀಮ್ ಪ್ರಿಸಿಪಿಟೇಷನ್ ಆಗುವಂತ ಸಾಧ್ಯತೆ ಇದೆ. ಅಂತಂದ್ರೆ ಅತಿ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಈ ನದಿಗಳು ತುಂಬಿ ಹರಿದು ಫ್ರೀಕ್ವೆಂಟ್ ಫ್ಲಡ್ಗಳು ಆಗುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಈ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಏನು ಬಿಲಿಯನ್ಸ್ ಆಫ್ ಪಾಪ್ಯುಲೇಷನ್ ಇದೆ ಇದರ ಮೇಲೆ ಇಂಪ್ಯಾಕ್ಟ್ ಆಗೋದಿದೆ. ಇದೆಲ್ಲದರಿಂದ ನಿಮಗೆ ಗೊತ್ತಾಯ್ತು, ಗ್ಲೋಬಲ್ ವಾರ್ಮಿಂಗ್ ಅನ್ನು ನಾವು ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಕೇವಲ ಓಷನ್ ಮೇಲೆ ಮಾತ್ರ ಅಲ್ಲ, ಕಂಪ್ಲೀಟ್ ಎಲ್ಲಾ ರೀತಿಯ ಎಕೋಸಿಸ್ಟಮ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ನಿಮಗೆ IPCC ರಿಪೋರ್ಟ್ ನೆನಪಿದ್ರೆ ಸಾಕಾಗುತ್ತೆ. ನಂತರ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಅನ್ನ ಅಟೆಂಡ್ ಮಾಡಿರುವಂತಹ ಇಂಡಿಯಾ ಈ ಒಂದು ಅವಕಾಶವನ್ನ ಬಳಕೆ ಮಾಡಿಕೊಂಡು ಗಾಂಧಿ ಸೋಲಾರ್ ಪಾರ್ಕ್ ಮತ್ತು ಗಾಂಧಿ ಪೀಸ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ. ನ್ಯೂಯಾರ್ಕ್ ಅಲ್ಲಿರುವಂತಹ ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಏನಿದೆ ಇದರ ರೂಫ್ ಮೇಲೆ ಗಾಂಧಿ ಸೋಲಾರ್ ಪಾರ್ಕ್ ಅನ್ನ ತಗೊಂಡು ಬಂದಿದೆ. UN ಅಡಿಯಲ್ಲಿ 193 ಮೆಂಬರ್ ಸ್ಟೇಟ್ಸ್ ಇದಾವೆ. ಆದ್ದರಿಂದ ಪ್ರತಿಯೊಂದು ಮೆಂಬರ್ ಸ್ಟೇಟ್ಗೂ ಒಂದು ಸೋಲಾರ್ ಪ್ಯಾನೆಲ್ ಅನ್ನ ಗಿಫ್ಟ್ ಕೊಡುವ ರೂಪದಲ್ಲಿ $1 million ಅನ್ನ ಖರ್ಚು ಮಾಡಿ ಈ ಒಂದು ಸೋಲಾರ್ ಪಾರ್ಕ್ ಅನ್ನ ತಗೊಂಡು ಬಂದಿದೆ. ಇದಕ್ಕೆ ಗಾಂಧಿ ಸೋಲಾರ್ ಪಾರ್ಕ್ ಅನ್ನುವಂತ ಹೆಸರನ್ನ ಇಟ್ಟಿದೆ. ಯಾತಕ್ಕೋಸ್ಕರ, ಗಾಂಧಿಯ 150th ಜಯಂತಿಯನ್ನ ನಾವು ಆಚರಣೆ ಮಾಡ್ತಿದೀವಲ್ಲ ಅದಕ್ಕೋಸ್ಕರ. ಈ ಒಂದು ಸೋಲಾರ್ ಪಾರ್ಕ್ ಇಂದ ಎಷ್ಟು ಉಪಯೋಗ ಆಗುತ್ತೆ ಅಂತಂದ್ರೆ 1,000 ಗಿಡಗಳು ಎಷ್ಟು ಕಾರ್ಬನ್ ಅನ್ನ ಸಿಕ್ವೆಸ್ಟರ್ ಮಾಡಿದ್ರೆ ನಮಗೆ ಉಪಯೋಗ ಆಗುತ್ತೋ ಅಷ್ಟು ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದರ ಮೂಲಕವಾಗಿ ಇಂಡಿಯಾ ಏನನ್ನ ತೋರಿಸ್ಕೊಡ್ತಿದೆ ಅಂತಂದ್ರೆ ನಾವು ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿ ಕೇವಲ ಮಾತುಕತೆಯನ್ನ ಮಾತ್ರನೇ ಆಡ್ತಿಲ್ಲ, ಆಕ್ಷನ್ಸ್ ಅನ್ನು ಕೂಡ ಮಾಡ್ತಾ ಇದೀವಿ. ವಾಕ್ ದ ಟಾಕ್ ಅಂತ ಅಂದ್ರೆ ನುಡಿದಂತೆ ನಡೆಯಿರಿ ಅಂತ ಎಲ್ಲ ದೇಶಗಳು ನಾವು ಏನು ಕರೆಯನ್ನ ಕೊಟ್ಟಿವಿ ಅದನ್ನ ನಾವು ಮೊದಲು ಫಾಲೋ ಮಾಡ್ತಿದೀವಿ ಅನ್ನೋದನ್ನ ಇದರ ಮುಖಾಂತರವಾಗಿ ತೋರಿಸಿದೀವಿ. ನಂತರ ಎರಡನೇ ಇನಿಷಿಯೇಟಿವ್ ನಾವು ತಗೊಂಡ್ ಬಂದಿರೋದು ಗಾಂಧಿ ಪೀಸ್ ಗಾರ್ಡನ್ ಅಂತ. ಈ ಒಂದು ಇನೋವೇಟಿವ್ ಇನಿಷಿಯೇಟಿವ್ ಅಡಿಯಲ್ಲಿ NGO ಶಾಂತಿ ಫಂಡ್ ಅಂತ ಏನಿದೆ ಇದು ಇಂಡಿಯಾದ ಕೌನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ದಾರೆ ನ್ಯೂಯಾರ್ಕ್ ಅಲ್ಲಿ ಇವರು ಮತ್ತು ಸ್ಟೇಟ್ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಜೊತೆ ಕೈ ಜೋಡಿಸಿ 150 ಟ್ರೀಗಳನ್ನ ಪ್ಲಾಂಟ್ ಮಾಡಬೇಕು ಅಂತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಜನತೆಯೇ ಫಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಆದ್ದರಿಂದ ಇದನ್ನ ಕ್ರೌಡ್ ಸೋರ್ಸ್ಡ್ ಪ್ರಾಜೆಕ್ಟ್ ಅಂತ ಕೂಡ ಕರಿತಿದ್ದಾರೆ. ಈ ಎರಡು ಇನಿಷಿಯೇಟಿವ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ಮತ್ತು ನಿಮ್ಮ ಆನ್ಸರ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ಪ್ರಿಲಿಮ್ಸ್ ಅಲ್ಲಿ ಕೂಡ ಕ್ವೆಶನ್ ಕೇಳುವಂತ ಸಾಧ್ಯತೆ ಇದೆ ಗಾಂಧಿ ಸೋಲಾರ್ ಪಾರ್ಕ್ ಬಗ್ಗೆ ಇಲ್ಲವಾ ಗಾಂಧಿ ಪೀಸ್ ಗಾರ್ಡನ್ ಬಗ್ಗೆ.
ನಂತರ ಎನ್ವಿರಾನ್ಮೆಂಟಲ್ಲೇ ಕಂಟಿನ್ಯೂ ಮಾಡೋದಿದ್ರೆ ಕ್ಲೈಮೇಟ್ ಚೇಂಜ್ ವಿಷಯವಾಗಿ ನಾವು ಕ್ಲೈಮೇಟ್ ಆಕ್ಷನನ್ನು ತಗೊಳ್ಬೇಕಾಗಿದೆ. ಇದರ ಅರ್ಜೆನ್ಸಿ ಎಷ್ಟರ ಮಟ್ಟಿಗೆ ಇದೆ, ಯಾವ ರೀತಿಯಾಗಿ ಪೊಲಿಟಿಕಲ್ ಆ್ಯಕ್ಷನ್ಸನ್ನು ತಗೊಳ್ಬೇಕು ಅನ್ನೋ ವಿಷಯವಾಗಿ ಇನ್ಸ್ಪೈರ್ ಮಾಡಿರುವಂಥ ಕೆಲವೊಂದು ಆ್ಯಕ್ಟಿವಿಸ್ಟ್ಗಳನ್ನು ಐಡೆಂಟಿಫೈ ಮಾಡಿ ರೈಟ್ ಲೈವ್ಲಿವುಡ್ ಅವಾರ್ಡನ್ನು ಕೊಡಲಾಗ್ತಿದೆ. ಇಲ್ಲಿ ರೈಟ್ ಲೈವ್ಲಿವುಡ್ ಅವಾರ್ಡನ್ನು ಆಲ್ಟರ್ನೇಟಿವ್ ನೊಬೆಲ್ ಅಂತ ಕೂಡ ಕರೀತಾರೆ. ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಒಂದೇ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗಿದ್ದು, ಆಲ್ಟರ್ನೇಟಿವ್ ನೊಬೆಲ್ ಅಂತ ಯಾವ ಒಂದು ಅವಾರ್ಡನ್ನು ಕರೀತಾರೆ ಅಂತ. ಯಾವ ಅವಾರ್ಡ್ ಅಂತಂದರೆ ರೈಟ್ ಲೈವ್ಲಿವುಡ್ ಅವಾರ್ಡ್. ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದಾದರೆ, ಇವತ್ತಿನ ಮೊದಲನೇ ಎಡಿಟೋರಿಯಲಲ್ಲಿ ಬ್ರಿಟನ್ನಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿರುವಂಥ ಪ್ರತಿಯೊಂದು ಪಾಯಿಂಟನ್ನು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದನ್ನೇ ಇಲ್ಲಿ ರಿವೈಸ್ ಮಾಡೋದಾದರೆ, ಯು ಕೆ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಅದೇನು ಅಂತಂದರೆ, ಎಕ್ಸಿಕ್ಯೂಟಿವ್ ತನ್ನ ಪವರನ್ನು ಮಿಸ್ಯೂಸ್ ಮಾಡಿಕೊಂಡು ಲೆಜಿಸ್ಲೇಚರನ್ನು ಪ್ರೊರಾಗ್ ಮಾಡಿದೆ. ಅಂದರೆ ಲೆಜಿಸ್ಲೇಚರ್ನ ಅಥಾರಿಟಿ ಅಥವಾ ಪವರ್ ಏನಿದೆ ಇದನ್ನು ಕಟೈಲ್ ಮಾಡಲಿಕ್ಕೆ ಅಂತ ಪ್ರಯತ್ನವನ್ನು ಪಟ್ಟಿದೆ. ಎಕ್ಸಿಕ್ಯೂಟಿವ್ ಇಲ್ಲಿ ಕ್ವೀನ್ಗೆ ಸಜೆಷನನ್ನು ಮಾಡುತ್ತೆ, ಸೆಷನ್ನಲ್ಲಿರುವಂಥ ಲೆಜಿಸ್ಲೇಚರ್ಗೆ ಪ್ರೊರಾಗನ್ನು ಕೊಡಿ ಅಂತ. ಇದರ ಮುಖಾಂತರವಾಗಿ ಲೆಜಿಸ್ಲೇಚರ್ನ ಅಥಾರಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಎಕ್ಸಿಕ್ಯೂಟಿವ್ ಪ್ರಯತ್ನವನ್ನು ಪಟ್ಟಿದೆ. ಇದು ಅನ್ಲಾಫುಲ್ ಅಂತ ಯು ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಒಂದು ಜಡ್ಜ್ಮೆಂಟು ಓವರಾಲ್ ಡೆಮೋಕ್ರೆಟಿಕ್ ಸಿಸ್ಟಮ್ಗಳು ಏನಿದಾವೆ ಗ್ಲೋಬಲಿ, ಇಂಡಿಯಾವನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ಡೆಮೋಕ್ರಸಿಗಳಿಗೆ ಒಂದು ಒಳ್ಳೆಯ ಸೂಚನೆ ಅಂತ ಹೇಳಬಹುದು. ಯಾಕೆಂತಂದರೆ ಪೀಪಲಿಂದ ಎಲೆಕ್ಟ್ ಆಗಿ ಬಂದಿರುವಂಥ ಲೆಜಿಸ್ಲೇಚರ್ಗಳು ಏನಿದಾವೆ, ಪಾರ್ಲಿಮೆಂಟ್ಗಳು ಏನಿದಾವೆ, ಇವುಗಳ ಅಥಾರಿಟಿಯನ್ನು ರೀಎಸ್ಟಾಬ್ಲಿಷ್ ಮಾಡಿದಂಥ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇದಾಗಿದೆ. ಆದ್ದರಿಂದ ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ನಾವು ಮಾತಾಡಬೇಕಾಗಿರೋದು ಬ್ರೆಕ್ಸಿಟ್ ವಿಷಯವಾಗಿ. ಬ್ರೆಕ್ಸಿಟ್ ವಿಷಯವಾಗಿ ಯು ಕೆಯ ಪಾರ್ಲಿಮೆಂಟ್ ಒಂದು ಲಾ ಅನ್ನು ಪಾಸ್ ಮಾಡಿತ್ತು. ಅದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಡೀಲ್ ಇಲ್ಲದೆ ನಾವು ಎಕ್ಸಿಟ್ ಆಗಬಾರದು ಅಂತ. ಇದರ ಜೊತೆಗೆ ಬ್ರೆಕ್ಸಿಟ್ ವಿಷಯವಾಗಿ ಈಗ ಸದ್ಯಕ್ಕೆ ಯು ಕೆಯಲ್ಲಿರುವಂಥ ಗವರ್ನಮೆಂಟು ಮ್ಯಾಕ್ಸಿಮಮ್ ಬೈ ಅಕ್ಟೋಬರ್ 31 ನಾವು ಎಕ್ಸಿಟ್ ಆಗಬೇಕು ಅನ್ನುವಂಥ ಗುರಿಯನ್ನು ಹೊಂದಿದೆ. ಆದ್ದರಿಂದ ಬ್ರೆಕ್ಸಿಟ್ ವಿಷಯವಾಗಿ ಯು ಕೆ ಮುಂದಿರುವಂಥ ದಾರಿ ಅಂತಂದರೆ, ಮೊದಲನೆಯದಾಗಿ ಯುರೋಪಿಯನ್ ಯೂನಿಯನ್ ಹತ್ತಿರ 3 ತಿಂಗಳ ಎಕ್ಸ್ಟೆನ್ಷನನ್ನು ಕೇಳೋದು. ಅಂತಂದರೆ ಯುರೋಪಿಯನ್ ಯೂನಿಯನ್ನಿಂದ ಯು ಕೆ ಎಕ್ಸಿಟ್ ಆಗಬೇಕು ಅಂತಂದರೆ ಇನ್ನೂ 3 ತಿಂಗಳ ಕಾಲಾವಕಾಶವನ್ನು ಕೊಡಿ, ಇದರ ಒಳಗಾಗಿ ನಾವು ಒಂದು ಡೀಲನ್ನು ಕುದುರಿಸಿಕೊಂಡು ಬರ್ತೀವಿ ಅಂತ. ಇಲ್ಲವ ಇನ್ನೊಂದು ದಾರಿ ಅಂತಂದರೆ, ಎರಡನೇ ಬಾರಿ ರೆಫರೆಂಡಮ್ಗೆ ಹೋಗೋದು. ಅಂತಂದರೆ ನಾವು ಎಕ್ಸಿಟ್ ಆಗಬೇಕೋ ಬೇಡವೋ ಅನ್ನುವ ವಿಷಯವಾಗಿ ಈಗಾಗಲೇ 2016 ಒಂದು ರೆಫರೆಂಡಮ್ಮನ್ನು ಮಾಡಿದ್ರಲ್ವ, ಈಗ ಮತ್ತೆ ರೆಫರೆಂಡಮ್ಮನ್ನು ಮಾಡೋದು, ಜನತೆ ನಿಜವಾಗ್ಲೂ ಬ್ರೆಕ್ಸಿಟ್ ಆಗಲಿಕ್ಕೆ ಇಷ್ಟಪಡ್ತಿದ್ದೀರಾ ಅನ್ನೋದನ್ನು ಮತ್ತೆ ತಿಳ್ಕೊಳ್ಳೋದು ಅನ್ನೋದು ಎರಡನೇ ದಾರಿ. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗೋದು. ನಂತರ ಎರಡನೇ ಎಡಿಟೋರಿಯಲ್ಲು ಇಂಡಿಯಾ ಯುಎಸ್ಎ ನಡುವಿನ ಟ್ರೇಡ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿರುವಂಥ ಎಲ್ಲ ಪಾಯಿಂಟನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಇದನ್ನು ಒಂದ್ಸಲ ರಿವೈಸ್ ಮಾಡೋದಾದರೆ, ಈಗ ಸದ್ಯಕ್ಕೆ ಇಂಡಿಯಾ ಮತ್ತು ಯುಎಸ್ಎ ನಡುವಿನ ಟ್ರೇಡ್ ರಿಲೇಷನ್ಶಿಪ್ ಅಥವಾ ಟ್ರೇಡ್ ಪ್ಯಾಕ್ಟ್ ಒಂದು ಫೈನಲೈಸ್ ಆಗಬೇಕಾಗಿತ್ತು, ಆದರೆ ಫೈನಲೈಸ್ ಆಗಿಲ್ಲ. ಯಾಕೆ ಅಂತಂದರೆ, ಇಂಡಿಯಾ ICT ಪ್ರಾಡಕ್ಟ್ಗಳ ವಿಷಯವಾಗಿ, ಅಂದರೆ ಇನ್ಫಾರ್ಮೇಶನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪ್ರಾಡಕ್ಟ್ಗಳು, ಫಾರ್ ಎಕ್ಸಾಂಪಲ್ ಮೊಬೈಲ್ ಹ್ಯಾಂಡ್ಸೆಟ್ಗಳಾಗಿರ್ಬೋದು, ವೈಫೈ ಡಿವೈಸಸ್ಗಳಾಗಿರ್ಬೋದು, ಇವುಗಳ ವಿಷಯವಾಗಿ 20% ಟ್ಯಾಕ್ಸ್ ಅನ್ನು ಹಾಕ್ತಾ ಇದೆ. ಇದನ್ನು ಎಲಿಮಿನೇಟ್ ಮಾಡಬೇಕು ಅಂತ ಯುಎಸ್ಎ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಎಲಿಮಿನೇಟ್ ಮಾಡಿದ್ದೇ ಆದರೆ ಅತಿ ಕಡಿಮೆ ಬೆಲೆಯನ್ನು ಹೊಂದಿರುವಂಥ ಚೈನಾದ ICT ಪ್ರಾಡಕ್ಟ್ಗಳು ನಮ್ಮ ಮಾರುಕಟ್ಟೆಗೆ ಹರಿದು ಬರ್ತವೆ. ಇದರಿಂದಾಗಿ ಓವರ್ಆಲ್ ಇಂಡಿಯನ್ ಮಾರ್ಕೆಟೇ ಬ್ಯಾಲೆನ್ಸ್ ತಪ್ಪುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಈ ಡ್ಯೂಟಿಯನ್ನು ಎಲಿಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಂಡಿಯಾ ಹೇಳಿದೆ. ಇನ್ನೊಂದು ಕಡೆ ಯುಎಸ್ಎ ಇನ್ನೊಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿತ್ತು. ಅದೇನು ಅಂತಂದರೆ, ಇಂಡಿಯಾ ಮೆಡಿಕಲ್ ಡಿವೈಸಸ್ ವಿಷಯವಾಗಿ ತನ್ನ ಮಾರ್ಕೆಟನ್ನು ಓಪನ್ ಮಾಡಬೇಕಾಗಿದೆ. ಈ ಮೆಡಿಕಲ್ ಡಿವೈಸಸ್, ಫಾರ್ ಎಕ್ಸಾಂಪಲ್ ಸ್ಟೆಂಟ್ಸ್ ಆಗಿರ್ಬೋದು, ನೀ ಇಂಪ್ಲಾಂಟ್ಸ್ ಆಗಿರ್ಬೋದು, ಇವುಗಳ ಮೇಲೆ ನಾವು ಪ್ರೈಸ್ ಕ್ಯಾಪಿಂಗ್ ಅನ್ನು ಹಾಕಿದ್ದೀವಿ. ಈ ಪ್ರೈಸ್ ಕ್ಯಾಪಿಂಗ್ ಅನ್ನು ಅಥವಾ ಟ್ರೇಡ್ ಮಾರ್ಜಿನ್ ರ್ಯಾಷನಲೈಸೇಷನ್ ನಾವೇನು ಕೈಗೊಂಡಿದ್ದೀವಿ ಇದನ್ನು ತೆಗೆದು ಹಾಕಬೇಕು ಅಂತ ಯುಎಸ್ಎ ಡಿಮ್ಯಾಂಡ್ ಅನ್ನು ಮಾಡಿದೆ. ಈ ಡಿಮ್ಯಾಂಡ್ ಅನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕೆಂತಂದ್ರೆ ಈ ಡಿಮ್ಯಾಂಡ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದರೆ ಬಡ ರೋಗಿಗಳಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ನಂತರ ಡೈರಿ ಪ್ರಾಡಕ್ಟ್ಸ್ ವಿಷಯವಾಗಿ, ಅಗ್ರಿಕಲ್ಚರ್ ಪ್ರಾಡಕ್ಟ್ ವಿಷಯವಾಗಿ ಕೂಡ ನಮ್ಮ ಮಾರ್ಕೆಟ್ ಅನ್ನು ಓಪನ್ ಮಾಡಬೇಕು ಅಂತ ಯುಎಸ್ಎ ಬೇಡ್ಕೊಂಡಿತ್ತು. ಇದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ಇವು ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಆಗಿದ್ದಾವೆ ಅದಕ್ಕೋಸ್ಕರ. ನಂತರ ಇಂಡಿಯಾ ಏನು ಡಿಮ್ಯಾಂಡ್ ಮಾಡಿತ್ತು, ಯುಎಸ್ಎ ನಮಗೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಡಿಯಲ್ಲಿ ಕೊಡ್ತಿದ್ದಂಥ ಬೆನಿಫಿಟ್ಸ್ ಅನ್ನು ವಿಡ್ರಾ ಮಾಡ್ಕೊಂಡಿದೆ, ಇದನ್ನು ಮತ್ತೆ ರೀಇನ್ಸ್ಟೇಟ್ ಮಾಡಬೇಕು ಅಂತ ಇಂಡಿಯಾ ಬೇಡಿಕೆಯನ್ನು ಇಟ್ಟಿತ್ತು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಂಡಿಯಾ ಮತ್ತು ಯುಎಸ್ಎ ನಡುವೆ ಒಂದು ಟ್ರೇಡ್ ಡೀಲ್ ಅನ್ನೋದು ಫೈನಲೈಸ್ ಆಗಲಿಕ್ಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಲೇಖಕರ ಅಭಿಪ್ರಾಯ ಅಂತಂದರೆ, ನಾವು ಈಗ ಒಂದು ಲಿಮಿಟೆಡ್ ಟ್ರೇಡ್ ಡೀಲನ್ನೇ ಫೈನಲೈಸ್ ಮಾಡಲಿಕ್ಕೆ ಆಗಿಲ್ಲ, ಇನ್ನು ಇಂಡಿಯಾ ಮತ್ತು ಯುಎಸ್ಎ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಎನ್ಶೋರ್ ಮಾಡಲಿಕ್ಕೆ ಆಗುತ್ತಾ, ನಾವೇನಾದರೂ ಫುಲ್ ಸ್ಕೇಲ್ ಟ್ರೇಡ್ ಅಗ್ರಿಮೆಂಟ್ಗೆ ಹೋಗಿದ್ದೆ ಆದರೆ IPR ಇಶ್ಯೂಗಳು ಪಾಪ್ಅಪ್ ಆಗ್ತವೆ, ಇ ಕಾಮರ್ಸ್ ಇಶ್ಯೂಗಳು ಮುಂದೆ ಬರ್ತವೆ, H-1B ವೀಸಾ ಇಶ್ಯೂಗಳು ಮುಂದೆ ಬರ್ತವೆ, ಇವುಗಳನ್ನಂತೂ ರಿಸಾಲ್ವ್ ಮಾಡೋದು ತುಂಬ ಕಷ್ಟ ಇದೆ. ಅಟ್ ದ ಸೇಮ್ ಟೈಮ್ ಇಂಡಿಯನ್ ಎಕಾನಮಿಯನ್ನು ನೋಡಿದ್ದೆ ಆದರೆ ನಮ್ಮಲ್ಲಿ ಮೇಜರ್ ಸ್ಲೋಡೌನ್ ಅನ್ನೋದು ಕಂಡು ಬರ್ತಾ ಇದೆ. ಆದ್ದರಿಂದ ಯುಎಸ್ಎಗೆ ಜಾಸ್ತಿ ಕನ್ಸೆಷನ್ಗಳನ್ನು ಕೊಡೋದಕ್ಕೆ ನಮಗೆ ಆಗೋದಿಲ್ಲ ಪೊಲಿಟಿಕಲಿ ಮತ್ತು ಎಕನಾಮಿಕಲಿ ನೋಡ್ಕೊಂಡಿದ್ದೆ ಆದರೆ. ಯುಎಸ್ಎಗೆ ಇನ್ನೊಂದು ಕಡೆ ಸಾಕಷ್ಟು ನೀಡಿದೆ. ಯಾಕೆ ಅಂತಂದರೆ ಚೈನಾದ ಜೊತೆಗೆ ಈಗಾಗಲೇ ಟ್ರೇಡ್ ವಾರ್ ಅನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಯುಎಸ್ಎಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಅನ್ನೋ ಮುಂದೆ ಇದಾವೆ. ಹೀಗಿರಬೇಕಾದ್ರೆ ಯುಎಸ್ಎಗೆ ಕೂಡ ಡಿಮ್ಯಾಂಡ್ ಇತ್ತು ಒಂದು ಟ್ರೇಡ್ ಡೀಲನ್ನು ಫೈನಲೈಸ್ ಮಾಡಬೇಕು ಅಂತ. ಹಾಗಿದ್ದ ಮೇಲೂ ನಮ್ಮಲ್ಲಿ ಫೈನಲೈಸ್ ಮಾಡಲಿಕ್ಕೆ ಆಗಿಲ್ಲ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿರುವಂಥ ಪಾಯಿಂಟ್ಗಳು.
ನಂತರ ಈ ಆರ್ಟಿಕಲ್ ಅಲ್ಲಿ ಬಯೋಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಯೋಟೆಕ್ನಾಲಜಿ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ನೋಡಿದ್ದೆ ಆದ್ರೆ ಇಂಡಿಯಾ ಸಾಕಷ್ಟು ಅರ್ಲಿಯೆಸ್ಟ್ ಸ್ಟೆಪ್ ಗಳನ್ನ ತಗೊಂಡಿತ್ತು. ಬಯೋಟೆಕ್ನಾಲಜಿ ವಿಷಯಕ್ಕೆ ಬಂದಿದ್ದಾದ್ರೆ ಸ್ಪೆಷಲೈಸ್ಡ್ ಏಜೆನ್ಸಿಗಳನ್ನ ಸಾಕಷ್ಟು ಡಿಕೇಟ್ಸ್ ಗಳ ಹಿಂದೆಯೇ ಎಸ್ಟಾಬ್ಲಿಷ್ ಮಾಡಿತ್ತು. ಹೀಗಿದ್ದ ಮೇಲೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋದು ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಬೆಳವಣಿಗೆಯನ್ನ ಹೊಂದ್ತಾ ಇದೆ, ಆದ್ರೆ ಬಯೋಟೆಕ್ನಾಲಜಿ ಸೆಕ್ಟರ್ ಯಾಕೆ ಹಿಂದೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಮೊದಲಿಗೆ ಬಯೋಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ ಅದು ರಿಸರ್ಚ್. ಆದರೆ ಈ ರಿಸರ್ಚ್ ಸಾಕಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಮತ್ತು ಹೈಲಿ ಟ್ರೈನ್ಡ್ ಅಂಡ್ ಸ್ಕಿಲ್ಡ್ ವರ್ಕ್ ಫೋರ್ಸ್ ಅನ್ನ ಬೇಡ್ತಾ ಇದೆ. ಹೀಗಿರ್ಬೇಕಾದ್ರೆ ಇಂಡಿಯಾ ಏನ್ ಮಾಡಬಹುದು, ಒಂದು ಕಡೆ ಬೇಸಿಕ್ಸ್ ರಿಸರ್ಚ್ಗೆ ಇನ್ವೆಸ್ಟ್ ಮಾಡ್ತಾ ಇರಬೇಕು, ಇನ್ನೊಂದು ಕಡೆ ಅಪ್ಲೈಡ್ ಸೈನ್ಸ್ಗೆ ಕೂಡ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಇದಕ್ಕೋಸ್ಕರ ಕೇವಲ ಪಬ್ಲಿಕ್ ಫಂಡಿಂಗ್ ಇದ್ರೆ ಸಾಲದು, ಪ್ರೈವೇಟ್ ಫಂಡಿಂಗ್ ಅನ್ನು ಕೂಡ ಬೂಸ್ಟ್ ಮಾಡಬೇಕಾಗಿದೆ. ಇಲ್ಲಿಯವರೆಗೂ ನೋಡಿದ್ದೆ ಆದ್ರೆ ಇಂಡಿಯನ್ ಬಯೋಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ಕೇವಲ ಗವರ್ನಮೆಂಟ್ ಫಂಡಿಂಗ್ಗೆ ಕಾಣ್ತಾ ಇದೆ, ಆದ್ದರಿಂದ ಪ್ರೈವೇಟ್ ಸೆಕ್ಟರ್ ಫಂಡಿಂಗ್ ಅನ್ನು ಕೂಡ ಜಾಸ್ತಿ ಮಾಡಬೇಕಾಗಿದೆ ಅನ್ನೋದು ಮೊದಲನೇ ಸಜೆಷನ್. ಎರಡನೇ ವಿಷಯ ಇವರು ಡಿಸ್ಕಸ್ ಮಾಡಿರೋದು ಅಂತಂದ್ರೆ ಈ ಬಯೋಟೆಕ್ನಾಲಜಿ ಸೆಕ್ಟರ್ ಜಾಬ್ ಕ್ರಿಯೇಷನ್ ವಿಷಯವಾಗಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದ್ಯಾ ಅಂತ ನೋಡಿದ್ದೆ ಆದ್ರೆ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಬಯೋಟೆಕ್ನಾಲಜಿ ಸೆಕ್ಟರ್ಗೆ ಬೇಕಾಗಿರುವಂತಹ ರಿಸರ್ಚ್ಗೆ ಲ್ಯಾಬೊರೇಟರಿಗಳಿಗೂ ಬೇಕಾಗಿದ್ದಾವೆ. ಈ ಲ್ಯಾಬೊರೇಟರಿಗಳ ಆಕ್ಸೆಸ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇದೆ. ಈ ಲ್ಯಾಬ್ಗಳಿಗೆ ಹೈ ಎಂಡ್ ಸೈಂಟಿಫಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಕಡಿಮೆ ಇದೆ. ಜೊತೆಗೆ ಈ ಲ್ಯಾಬ್ಗಳಲ್ಲಿ ಮಾಡುವಂತ ಎಕ್ಸ್ಪೆರಿಮೆಂಟ್ಗಳು ಏನಿದಾವೆ ಇವುಗಳಿಗೆ ಸಾಕಷ್ಟು ಎಕ್ಸ್ಪೆನ್ಸಿವ್ ಕೆಮಿಕಲ್ಸ್ಗಳು ಬೇಕಾಗ್ತವೆ, ರೀಏಜೆಂಟ್ಗಳು ಬೇಕಾಗ್ತವೆ. ಇವುಗಳನ್ನು ನಾವು ಸಪ್ಲೈ ಮಾಡಬೇಕು ಅಂತಂದ್ರೆ ಮಿನಿಮಮ್ ಶಿಪ್ಪಿಂಗ್ ಟೈಮ್ ಅನ್ನ ಇಡಬೇಕಾಗತ್ತೆ. ಇದನ್ನು ಕೂಡ ಎನ್ಶೋರ್ ಮಾಡಲಿಕ್ಕೆ ಆಗಿಲ್ಲ ನಮಗೆ. ಜೊತೆಗೆ ವರ್ಕ್ ಕಲ್ಚರ್ ಆದರೂ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ಪ್ರಾಕ್ಟೀಸಸ್ ಆಗಿರ್ಬೋದು, ಇವುಗಳು ಸರಿಯಾಗಿಲ್ಲ ಇಂಡಿಯಾದಲ್ಲಿ. ಈ ಎಲ್ಲದರ ಜೊತೆಗೆ ಐಟಿ ಸೆಕ್ಟರ್ಗೆ ಕಂಪೇರ್ ಮಾಡಿಕೊಂಡಿದ್ದಾದ್ರೆ ಈಸಿಯಾಗಿ ಪೇಟೆಂಟ್ಗಳು ಸಿಗ್ತವೆ, ಈಸಿಯಾಗಿ ಕ್ಲಿಯರೆನ್ಸಸ್ಗಳು ಸಿಗ್ತವೆ ಐಟಿ ಸೆಕ್ಟರ್ಗೆ. ಆದರೆ ಬಯೋಟೆಕ್ನಾಲಜಿ ಸೆಕ್ಟರ್ಗೆ ಬಂದಿದ್ದಾದ್ರೆ ಎಥಿಕಲ್ ಕನ್ಸಿಡರೇಷನ್ಸ್ ಇರ್ತವೆ, ಜೊತೆಗೆ ರೆಗ್ಯುಲೇಟರಿ ಕ್ಲಿಯರೆನ್ಸಸ್ ಸಾಕಷ್ಟು ಟೈಮ್ ಟೇಕಿಂಗ್ ಪ್ರೋಸೆಸ್ಗಳನ್ನು ಹೊಂದಿರ್ತವೆ. ಆದ್ದರಿಂದಾಗಿಯೇ ಬಯೋಟೆಕ್ನಾಲಜಿ ಸೆಕ್ಟರ್ ಅನ್ನು ಗ್ರೋತ್ ಅನ್ನು ಹೊಂದಿಲ್ಲ ಇಂಡಿಯಾದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದರ ಜೊತೆಗೆ ಐಟಿ ಸೆಕ್ಟರ್ಗೆ ಫ್ರೆಷರ್ಸ್ ಅನ್ನ ರೆಕ್ರೂಟ್ ಮಾಡಿಕೊಂಡು ಟ್ರೈನ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಳ್ಳುವಂತಹ ಶಕ್ತಿ ಇದೆ, ಆದರೆ ಬಯೋಟೆಕ್ನಾಲಜಿಗೆ ಈ ರೀತಿಯಾದಂತಹ ಶಕ್ತಿ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಬೇಕಾಗಿರುವಂತಹ ರಿಸರ್ಚ್ಗಳಿಗೆ ಕೇವಲ ಎಕ್ಸ್ಪೀರಿಯನ್ಸ್ಡ್ ಮತ್ತು ಸ್ಕಿಲ್ಡ್ ಸೈಂಟಿಸ್ಟ್ಗಳೇ ಬೇಕಾಗಿದ್ದಾರೆ. ಆದ್ದರಿಂದ ಈ ಎಲ್ಲದನ್ನ ನೋಡಿದ್ದೆ ಆದರೆ ನಮ್ಮ ಬಯೋಟೆಕ್ನಾಲಜಿ ಸೆಕ್ಟರ್ ಇವತ್ತು ಗ್ರೋತ್ ಅನ್ನು ಹೊಂದಬೇಕು ಅಂತಂದ್ರೆ ಸಾಕಷ್ಟು ಸ್ಟೆಪ್ಸ್ ಅನ್ನ ತಗೊಳ್ಬೇಕು ಅಂತ ನಿಮಗೆ ಅರ್ಥ ಆಯಿತು. ಯಾವ ರೀತಿಯ ಸ್ಟೆಪ್ಸ್ ಅನ್ನ ತಗೊಳ್ಬಹುದು ಅನ್ನೋದಕ್ಕೆ ಚೈನಾ ಮಾಡೆಲ್ ನಮಗೆ ಉದಾಹರಣೆಯಾಗಿ ಬರುತ್ತೆ. ಚೈನಾದಲ್ಲಿ ಸಾಕಷ್ಟು ಲ್ಯಾಬ್ಗಳು ಇದಾವೆ, ಇಲ್ಲಿ ಸೈಂಟಿಫಿಕ್ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇದೆ, ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಇದೆ, ವರ್ಕ್ ಕಲ್ಚರ್ ಆಗಿರಬಹುದು ಮತ್ತು ಡಾಕ್ಯುಮೆಂಟೇಷನ್ ವಿಷಯವಾಗಿ ಬೇಕಾಗಿರುವಂತಹ ಟ್ರೈನಿಂಗ್ ಆಗಿರಬಹುದು ಇದೆಲ್ಲವನ್ನು ಗವರ್ನಮೆಂಟ್ ಕೊಡ್ತಾ ಇದೆ. ಅದರ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಗಳನ್ನ ನೋಡ್ಕೊಂಡಿದೆ ಆದ್ರೆ ಅಮೆರಿಕನ್ ಯೂನಿವರ್ಸಿಟೀಸ್ ಅನ್ನೇ ತಗೊಳ್ಳಿ, ಇಲ್ಲಿ ಚೈನೀಸ್ ಸ್ಟೂಡೆಂಟ್ಸ್ ಇದಾರೆ, ಇಂಡಿಯನ್ ಸ್ಟೂಡೆಂಟ್ಸ್ ಇದಾರೆ, ಇಂಡಿಯನ್ ಸ್ಟೂಡೆಂಟ್ ಒಬ್ಬ ಇದ್ರೆ ಅದಕ್ಕೆ ಈಕ್ವಲ್ ಆಗಿ ಚೈನೀಸ್ ಸ್ಟೂಡೆಂಟ್ಸ್ 5 ಜನ ಇದಾರೆ. ಅಂದ್ರೆ 5:1 ರೇಷಿಯೋದಲ್ಲಿ ಚೈನಾ ಮತ್ತು ಇಂಡಿಯನ್ ಸ್ಟೂಡೆಂಟ್ಸ್ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಸ್ಟಡಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಫಾರಿನ್ ಯೂನಿವರ್ಸಿಟೀಸ್ ಅಲ್ಲಿ ಸ್ಟಡಿ ಮಾಡೋದನ್ನ ನಾವು ಇನ್ಕ್ರೀಸ್ ಮಾಡಬೇಕಾಗಿದೆ. ಜೊತೆಗೆ ನಮ್ಮ ಕಡೆಯಿಂದ ಸೈನ್ಸ್ ಬಜೆಟ್ ಅನ್ನ ಜಾಸ್ತಿ ಮಾಡಬೇಕಾಗಿದೆ. ಇದು ಚೈನೀಸ್ ಮಾಡೆಲ್ ಇಂದ ನಮಗೆ ಸಿಗೋದು. ಈಗ ಸದ್ಯಕ್ಕೆ ಇಂಡಿಯಾಗೆ ಬಂದಿದ್ದೆ ಆದ್ರೆ ನಾವು ಯಾವ್ದಾದ್ರೂ ಪ್ರೋಗ್ರಾಮ್ ಅನ್ನ ತಗೊಂಡಿದೀವ? ಹೌದು, ತಗೊಂಡಿದೀವಿ. ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸೋಸಿಯೇಷನ್ ಕೌನ್ಸಿಲ್ ಅನ್ನ ತಗೊಂಡು ಬಂದಿದೀವಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಡಿಯಲ್ಲಿ. ಇದು ಪ್ರಿಲಿಮ್ಸ್ಗೆ ಕೂಡ ಪಾಯಿಂಟ್ ಆಗಬಹುದು. ಇದಾದ ನಂತರ ಗವರ್ನಮೆಂಟ್ ಕೊಡ್ತಿರುವಂತಹ ಫಂಡಿಂಗ್ ಅನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ಸ್ಟಾರ್ಟ್ಅಪ್ಗಳು ತಮ್ಮ ಬಯೋಟೆಕ್ನಾಲಜಿ ಪ್ರಾಡಕ್ಟ್ಗಳನ್ನ ಮಾರ್ಕೆಟ್ಗೆ ತಗೊಂಡು ಬಂದಿದ್ದಾವೆ. ನಿಯರ್ಲಿ 50 ಸ್ಟಾರ್ಟ್ಅಪ್ಗಳು ತಗೊಂಡು ಬಂದಿದ್ದಾವೆ ಅಂತ ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಇದಾದ ನಂತರ ಇಂಡಿಯಾದ ಬಯೋಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ಗ್ರೋತ್ ಅನ್ನ ಕಾಣಬೇಕು ಅಂತಂದ್ರೆ ಎರಡನೇ ಮಾಡೆಲ್ ನಮಗೆ ಸಿಗೋದು ಅಂತಂದ್ರೆ ಬೋಸ್ಟನ್ ಮತ್ತು ಸಿಲಿಕಾನ್ ವ್ಯಾಲಿ ಮಾಡೆಲ್ಗಳು. ಈ ಎರಡು ಏರಿಯಾಗಳಲ್ಲಿ ಬಯೋಟೆಕ್ನಾಲಜಿ ಸೆಕ್ಟರ್ ಅನ್ನೋದು ಇಷ್ಟೊಂದು ಥ್ರೈವ್ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಅವೈಲೆಬಿಲಿಟಿ ಆಫ್ ದಿ ಫಂಡ್ ಅನ್ನೋದು ಜಾಸ್ತಿ ಈ ಎರಡು ಏರಿಯಾಗಳಲ್ಲಿ. ಅಟ್ ದ ಸೇಮ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇದೆ, ಜೊತೆಗೆ ಸ್ಕಿಲ್ಡ್ ವರ್ಕ್ ಫೋರ್ಸ್ ಅನ್ನೋದು ಅವೈಲಬಲ್ ಇದೆ, ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳು ಈ ಏರಿಯಾಗಳ ಹತ್ತಿರದಲ್ಲೇ ಇದಾವೆ. ಈ ಎಲ್ಲ ಕಾರಣದಿಂದಾಗಿ ಈ ಎರಡು ಸಕ್ಸಸ್ಫುಲ್ ಮಾಡೆಲ್ಗಳನ್ನ ಇಂಡಿಯಾದಲ್ಲಿ ಕೂಡ ಇನ್ಕ್ಲೂಡ್ ಮಾಡಬಹುದು ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಈ ಪಾಯಿಂಟ್ ಗಳನ್ನ ನೀವು ಎಲ್ಲಿ ಬಳಕೆ ಮಾಡ್ಕೊಳ್ಬಹುದು ಅಂತಂದ್ರೆ ಜಿಎಸ್ ಪೇಪರ್ 1 ಅಲ್ಲಿ ಎಕನಾಮಿಕ್ ಜಿಯೋಗ್ರಫಿ ಅಡಿಯಲ್ಲಿ ಕೆಲವೊಂದು ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಸಿಲಿಕಾನ್ ವ್ಯಾಲಿಯನ್ನೇ ತಗೊಂಡು ಇದು ಯಾಕೆ ಇಷ್ಟರ ಮಟ್ಟಿಗೆ ಥ್ರೈವ್ ಆಯ್ತು ಅಂತ ಕಾರಣಗಳನ್ನ ಕೇಳ್ತಾರೆ. ಆಗ ನೀವು ಈ ಎಲ್ಲ ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಬಹುದು. ಅಥವಾ ಜನರಲಿ ನಿಮಗೆ ಕ್ವೆಶನ್ ಅನ್ನ ಕೇಳ್ತಾರೆ, ಒಂದು ಏರಿಯಾವನ್ನ ಕೊಟ್ಟು ಈ ಏರಿಯಾದಲ್ಲಿ ಯಾಕೆ ಇಂಡಸ್ಟ್ರಿಗಳು ಥ್ರೈವ್ ಆದ್ವು ಅಥವಾ ಸರ್ವಿಸ್ ಸೆಕ್ಟರ್ ಅನ್ನೋದು ಇಂಪ್ರೂವ್ ಆಯ್ತು ಅಂತ ಕೇಳ್ತಾರೆ. ಆಗ ಆ ಏರಿಯಾದಲ್ಲಿ ಈ ಎಲ್ಲ ಫ್ಯಾಕ್ಟರ್ಗಳನ್ನ ನೀವು ತಗೊಂಡು ಬರಬಹುದು. ಅದಕ್ಕೆ ಸ್ವಲ್ಪ ಫ್ಯಾಕ್ಟ್ಗಳು ನಿಮಗೆ ಗೊತ್ತಿದ್ರೆ ಸಾಕಾಗತ್ತೆ. ಇದಾದ ನಂತರ ಇಂಡಿಯಾಗೆ ಬಂದಿದ್ದಾದ್ರೆ ನಮ್ಮ ಬಯೋಟೆಕ್ನಾಲಜಿ ಸೆಕ್ಟರ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ಲಿ ತಗೊಳ್ಬೇಕಾಗಿರುವಂತಹ ಸ್ಟೆಪ್ ಅಂತಂದ್ರೆ ಇಂಡಸ್ಟ್ರಿ ಅಕಾಡೆಮಿಯ ಲಿಂಕೇಜ್ ಅನ್ನೋದು. ಇದನ್ನ ಯಾವ ರೀತಿ ಮಾಡಬಹುದು ಅಂತಂದ್ರೆ ನಮ್ಮ ಸೈಂಟಿಸ್ಟ್ಗಳನ್ನ ಸ್ಟಾರ್ಟ್ಅಪ್ಗಳನ್ನ ಇನ್ಕ್ಯುಬೇಟ್ ಮಾಡ್ಲಿಕ್ಕೆ ಅಂತ ಬಿಡೋದು. ಅಂದ್ರೆ ಸ್ಟಾರ್ಟ್ಅಪ್ಗಳ ಹತ್ತಿರ ಒಂದು ಹೊಸ ಐಡಿಯಾ ಇರುತ್ತೆ, ಇದನ್ನ ಯಾವ ರೀತಿ ಇನ್ಕ್ಯುಬೇಟ್ ಮಾಡಿ ಆಕ್ಸಿಲರೇಟ್ ಮಾಡಿ ಒಂದು ಪ್ರಾಡಕ್ಟ್ ಆಗಿ
ಮಾಡಬಹುದು. ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಇರುವಂತಹ ಸೈಂಟಿಸ್ಟ್ಗಳು ಏನಿದ್ದಾರೆ, ಇವರು ಅನ್ಪೇಯ್ಡ್ ಲೀವ್ ಅನ್ನು ತಗೊಂಡು ಇಂಡಸ್ಟ್ರಿಗಳಿಗೆ ಹೋಗಿ ಬರಲಿಕ್ಕೆ ಅಂತ ಅಲೋ ಮಾಡಬೇಕು. ಇದರಿಂದಾಗಿ ಇಂಡಸ್ಟ್ರಿ ನಾಲೆಡ್ಜ್ ಅನ್ನೋದು ಸೈಂಟಿಸ್ಟ್ಗಳಿಗೆ ಜಾಸ್ತಿ ಆಗುತ್ತೆ, ರಿಸರ್ಚ್ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಇನ್ನೊಂದು ಕಡೆ ಏನ್ ಮಾಡಬಹುದು, ಈಗಾಗಲೇ ಇಂಡಸ್ಟ್ರಿಗಳಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ರಿಸರ್ಚರ್ಸ್ ಏನಿರ್ತಾರೆ, ಇವರನ್ನ ನಮ್ಮ ಅಕಾಡೆಮಿಗಳಿಗೆ ಕರ್ಕೊಂಡ್ಬರೋದು, ಸ್ಟೂಡೆಂಟ್ಸ್ ಜೊತೆಗೆ ಇಂಟರಾಕ್ಟ್ ಮಾಡೋದು, ಟೀಚಿಂಗ್ ಮಾಡಲಿಕ್ಕೆ ಬಿಡೋದು, ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡೋದು. ಇದರಿಂದಾಗಿ ನಮ್ಮ ಸ್ಟೂಡೆಂಟ್ಗಳಿಗೆ ಕೂಡ ಇಂಡಸ್ಟ್ರಿದ ನೋ ಹೌಗಳು ಗೊತ್ತಾಗ್ತವೆ. ಇದರಿಂದಾಗಿ ರಿಸರ್ಚ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇರಬೇಕಾದ್ರೆ ಬಯೋಟೆಕ್ನಾಲಜಿ ಸೆಕ್ಟರ್ ಇಂದ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಯಿತು ಅನ್ನುವಂಥ ಒಂದೇ ಒಂದು ಪ್ಯಾರಾಮೀಟರ್ ಅನ್ನ ನೋಡೋದು ಅಲ್ಲ. ಓವರ್ಆಲ್ ಬಯೋಟೆಕ್ನಾಲಜಿ ಸೆಕ್ಟರ್ ಅನ್ನೋದು ನಮ್ಮ ಎಕಾನಮಿಗೆ ಓವರ್ಆಲ್ ನಮ್ಮ ದೇಶಕ್ಕೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತೆ ಅನ್ನೋದನ್ನ ನಾವು ಫೋಕಸ್ ಅಲ್ಲಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲ, ನಮ್ಮ ರಿವರ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಹೊಸ ಟೂಲ್ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಶಕ್ತಿ ಬಯೋಟೆಕ್ನಾಲಜಿ ಸೆಕ್ಟರ್ಗೆ ಇದೆ. ಅಟ್ ದ ಸೇಮ್ ಟೈಮ್ ಲೈಫ್ ಸೇವಿಂಗ್ ಡ್ರಗ್ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಶಕ್ತಿ ಈ ಸೆಕ್ಟರ್ಗೆ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಯಾವ ರೀತಿ ಫೀಡಿಂಗ್ ಮಾಡಬಹುದು, ನಮ್ಮ ಆಹಾರ ಭದ್ರತೆಯನ್ನು ಯಾವ ರೀತಿ ಜಾಸ್ತಿ ಮಾಡಬಹುದು ಅಂತ ಕೂಡ ಐಡಿಯಾಗಳನ್ನು ಕೊಡುವಂತಹ ಕೆಪಾಸಿಟಿ ಈ ಸೆಕ್ಟರ್ಗೆ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಸಿಟಿಗಳು ಏನಿವತ್ತು ಮೋಸ್ಟ್ ಪಲ್ಯೂಟೆಡ್ ಸಿಟಿಗಳು ಅಂತ ಕುಖ್ಯಾತವನ್ನು ಪಡೆದಿದ್ದಾವೆ, ಅವುಗಳನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಐಡಿಯಾವನ್ನು ತಗೊಂಡು ಬರುವಂತಹ ಶಕ್ತಿ ಈ ಸೆಕ್ಟರ್ಗೆ ಇದೆ. ಆದ್ದರಿಂದ ಬಯೋಟೆಕ್ನಾಲಜಿ ಸೆಕ್ಟರ್ನ ಇಂಪ್ರೂವ್ ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ನಂತರ ಈ ಆರ್ಟಿಕಲ್ ಅಲ್ಲಿ ಒನ್ ನೇಷನ್ ಅನ್ನುವಂತಹ ಪದದಲ್ಲಿರುವಂತಹ ಒನ್ನೆಸ್ ನ ಮೀನಿಂಗ್ ಅನ್ನ ಹೇಳ್ತಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಹಿಂದಿ ದಿವಸ್ ಸಂದರ್ಭದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಅನ್ನ ನಾವು ತಗೊಂಡ್ ಬರಬೇಕಾಗಿದೆ, ಹಿಂದಿಯ ಮುಖಾಂತರವಾಗಿ ನ್ಯಾಷನಲ್ ಯುನಿಟಿಯನ್ನು ನಾವು ತರಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಲೇಖಕರ ಅಭಿಪ್ರಾಯ ಅಂತಂದ್ರೆ, ಇಲ್ಲಿ ಒನ್ ಅನ್ನುವಂತ ಐಡಿಯಾವನ್ನ ನಾವು ಯಾವಾಗಲೇ ತಗೊಂಡ್ ಬರ್ಲಿ, ನಾವು ಡೈರೆಕ್ಟ್ಲಿ ಯುನಿಟಿ, ಯುನಿಫೈಡ್, ಟುಗೆದರ್, ಕಲೆಕ್ಷನ್, ಗ್ರೂಪ್ ಐಡೆಂಟಿಟಿ ಇವೆಲ್ಲವನ್ನ ಅಟ್ಯಾಕ್ ಮಾಡ್ತಾ ಇದೀವಿ. ಇಲ್ಲಿ ಒನ್ ಅನ್ನುವಂತ ಐಡಿಯಾನ ಈಗಾಗಲೇ ನಮ್ಮ ಫಿಲಾಸಫರ್ ಸಾಕಷ್ಟು ಬಾರಿ ಬಳಕೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಾರಾಯಣ್ ಗುರುವನ್ನೇ ತಗೊಂಡಿದ್ದೆ, ಆದ್ರೆ ಅವರು ಕೇವಲ ಒಂದೇ ಜಾತಿ ಇದೆ ಪ್ರಪಂಚದಲ್ಲಿ, ಅದು ಮನುಷ್ಯ ಜಾತಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒನ್ ಅನ್ನುವಂತ ಐಡಿಯಾವನ್ನ ಅದ್ವೈತ ಫಿಲಾಸಫಿಯನ್ನ ತಂದಂತ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಕೇವಲ ಪರಮಾತ್ಮ ಅನ್ನುವಂತ ಅಂಶ ಮಾತ್ರನೇ ಸತ್ಯ, ನಮ್ಮಲ್ಲಿರುವಂತ ಜೀವಾತ್ಮಗಳು ಏನಿದಾವೆ ಇವೆಲ್ಲವೂ ಹೋಗಿ ಪರಮಾತ್ಮನಲ್ಲಿ ಕೂಡ್ಕೊಳ್ತವೆ. ಅಂದ್ರೆ ಜೀವಾತ್ಮ ಪರಮಾತ್ಮ ಇವೆಲ್ಲವೂ ಒಂದೇ, ಅದನ್ನೇ ಅದ್ವೈತ ಅಂತ ಕರೀತಾರೆ. ಅದನ್ನೇ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮನನ್ನ ಬಿಟ್ಟು ಉಳಿದಿದ್ದು ಏನಿದೆ ಈ ಒಂದು ಸಂಸಾರದಲ್ಲಿ, ಎಲ್ಲ ಇಲ್ಯೂಷನ್ಸು ಮಾಯೆ ಆಗಿದ್ದಾವೆ, ಮಿಥ್ಯೆ ಅಂತ ಹೇಳ್ತಾರೆ. ಇದನ್ನ ಬಿಟ್ಟು ಸತ್ಯವಾದದ್ದು ಒಂದೇ, ಅದು ಪರಮಾತ್ಮ ಅನ್ನೋದು ಶಂಕರಾಚಾರ್ಯರ ವಾದ. ಈ ರೀತಿಯಾಗಿ ನಮ್ಮ ಫಿಲಾಸಫರ್ಸ್ ಒನ್ ಅನ್ನುವಂತ ಐಡಿಯಾವನ್ನ ಕ್ವಾಲಿಟೇಟಿವ್ ಟರ್ಮ್ಸ್ ಅಲ್ಲಿ ಡಿಫೈನ್ ಮಾಡಿದ್ರು. ಆದ್ರೆ ನಮ್ಮ ಗವರ್ನಮೆಂಟ್ ಏನ್ ಮಾಡ್ತಿದೆ, ಕ್ವಾಂಟಿಟಿ ಟರ್ಮ್ಸ್ ಅಲ್ಲಿ ಡಿಫೈನ್ ಮಾಡ್ತಿದೆ. ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅನ್ನ ತರಬೇಕು ಅಂದ್ರೆ ಅರ್ಥ ಏನು, ನಮ್ಮ ದೇಶದಾದ್ಯಂತ ಒಂದು ಲ್ಯಾಂಗ್ವೇಜ್ ಅನ್ನ ತಗೊಂಡ್ ಬರಬೇಕು. ದೇಶದಾದ್ಯಂತ ಒಂದು ಲ್ಯಾಂಗ್ವೇಜ್ ಅಂತಂದ್ರೆ ಮೆಜಾರಿಟಿ ಆಫ್ ದಿ ಪೀಪಲ್, ಇನ್ಫ್ಯಾಕ್ಟ್ 100% ಆಫ್ ದಿ ಪೀಪಲ್ ಒಂದೇ ಲ್ಯಾಂಗ್ವೇಜ್ ಅನ್ನ ಮಾತಾಡಬೇಕು. ಅಂದ್ರೆ ಇಲ್ಲಿ ಗವರ್ನಮೆಂಟ್ ಮಾತಾಡ್ತಾ ಇರೋದು ಕ್ವಾಂಟಿಟಿಯನ್ನ, ನಂಬರ್ ಅನ್ನ ಮಾತಾಡ್ತಾ ಇದೆ. ಆದರೆ ಒಂದು ದೇಶದಲ್ಲಿ ಒಂದೇ ಲ್ಯಾಂಗ್ವೇಜ್ ಇದ್ರು ಕೂಡ ಒನ್ ನೇಷನ್ಗೆ ಬಿಲಾಂಗ್ ಆಗಿದ್ದೀವಿ ಅನ್ನುವಂತ ಫೀಲಿಂಗ್ ಇರದೇ ಹೋಗಬಹುದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ದೇಶದಲ್ಲಿ ಜನತೆ ಹತ್ತಾರು ನೂರಾರು ಭಾಷೆಗಳನ್ನ ಬಳಕೆ ಮಾಡ್ತಿದ್ರು ಕೂಡ ನಾವೆಲ್ಲರೂ ಒಂದೇ ದೇಶಕ್ಕೆ ಬಿಲಾಂಗ್ ಆಗಿದ್ದೀವಿ ಅನ್ನುವಂತ ಒನ್ನೆಸ್ ಫೀಲಿಂಗ್ ಅನ್ನ ಹೊಂದಿರಬಹುದು. ಅಂದ್ರೆ ಇಲ್ಲಿ ಒನ್ನೆಸ್ ಆಗಿರಬಹುದು ಅಥವಾ ಒನ್ ನೇಷನ್ ಅನ್ನುವಂತ ಕಾನ್ಸೆಪ್ಟ್ ಆಗಿರಬಹುದು, ಇದು ನಂಬರ್ ಮೇಲೆ ಡಿಪೆಂಡ್ ಆಗಿಲ್ಲ, ಕ್ವಾಲಿಟಿಯ ಮೇಲೆ ಡಿಪೆಂಡ್ ಆಗಿದೆ. ಆದ್ದರಿಂದ ಇಲ್ಲಿ ಲೇಖಕರು ಹೇಳ್ತಾರೆ, ನಾವು ಒನ್ನೆಸ್ ಅನ್ನ ಕೇವಲ ಮೆಜಾರಿಟಿ ನಂಬರ್ಸ್ ಮುಖಾಂತರವಾಗಿ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಬಾರದು. ಒನ್ನೆಸ್ ಅನ್ನುವಂತ ಫೀಲಿಂಗ್ ಏನಿದೆ, ಇದು ಒಂದು ದೇಶಕ್ಕೆ ನಾವೆಲ್ಲರೂ ಬಿಲಾಂಗ್ ಆಗಿದ್ದೀವಿ ಅನ್ನುವಂತ ಭಾವನೆಯನ್ನ ಬರೆಸೋ ಕಡೆಗೆ ನಡಿಬೇಕೆ ಹೊರತು ಒನ್ನೆಸ್ ಅನ್ನ ಸೇಮ್ನೆಸ್ಗೆ ಈಕ್ವಲ್ ಮಾಡಬಾರದು ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ನಂತರ ನಾವು ಕ್ವೆಶನ್ಸ್ಗೆ ಶಿಫ್ಟ್ ಆಗೋದಾದ್ರೆ, ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಂತ ಮೊದಲನೇ ಕ್ವೆಶನ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಬಗ್ಗೆ, ಇಲ್ಲಿ ನಾವು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕಂಡುಹಿಡಬೇಕಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಎನ್ಪಿಆರ್ ಡೇಟಾಬೇಸ್ ಆಧಾರ್ ಡೇಟಾಬೇಸ್ ಅನ್ನ ರೀಪ್ಲೇಸ್ ಮಾಡ್ತಿದೆ ಅಂತ. ಈ ರೀತಿಯ ಪ್ರಾವಿಡೆನ್ಸ್ ಇಲ್ಲ, ಆದ್ದರಿಂದ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಎನ್ಪಿಆರ್ ಅಲ್ಲಿ ಡೆಮೋಗ್ರಾಫಿಕ್ ಮತ್ತು ಬಯೋಮೆಟ್ರಿಕ್ ಡೇಟಾ ಇದೆ ಅಂತ, ಇದು ರೈಟ್ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇದು ಎಲ್ಲ ರೆಸಿಡೆಂಟ್ ಆಫ್ ಇಂಡಿಯಾಗೂ ಮ್ಯಾಂಡೇಟರಿ ಆಗಿದೆ ಎನ್ಪಿಆರ್ ಅಲ್ಲಿ ರಿಜಿಸ್ಟರ್ ಆಗೋದು ಅಂತ, ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ನಾಲ್ಕನೆಯದು ಹೇಳುತ್ತೆ, ಎನ್ಪಿಆರ್ ಅನ್ನ ನಾವು ಇವತ್ತು ಪ್ರಿಪೇರ್ ಮಾಡ್ತಾ ಇರೋದು ಸಿಟಿಜನ್ಶಿಪ್ ಆಕ್ಟ್ ಅಡಿಯಲ್ಲಿರುವಂತಹ ಪ್ರಾವಿಷನ್ಸ್ ಅನ್ನ ಬಳಕೆ ಮಾಡಿಕೊಂಡು ಅಂತ, ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗುತ್ತೆ. ನಂತರ ಎರಡನೇ ಕ್ವೆಶನ್, ಮಿಲಿಂದ ಪನ್ನಹ ಅನ್ನುವಂತ ಪುಸ್ತಕ ಯಾರ ರಿಲೇಟೆಡ್ ಆಗಿ ಅಂತ ಕೇಳಿದ್ದಾರೆ. ಈ ರೀತಿಯಾದಂತಹ ಕ್ವೆಶನ್ ಅನ್ನ ಈಗಾಗಲೇ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಇಲ್ಲಿ ಮಿಲಿಂದ ಪನ್ನಹ ಅನ್ನುವಂತ ಪುಸ್ತಕ ಒಂದು ಕಡೆ ನಾಗಸೇನ ಅನ್ನುವಂತ ಭಿಕ್ಷು, ಇನ್ನೊಂದು ಕಡೆ ಮಿಲಿಂದ ಅನ್ನುವಂತ ರಾಜನ ನಡುವೆ ನಡೆದಂತ ಕನ್ವರ್ಸೇಷನ್ ಅನ್ನ ಹೇಳುತ್ತೆ. ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ನಾಗಸೇನ ಆಗುತ್ತೆ.
ನಂತರ ಮೂರನೇ ಕ್ವೆಶನ್, ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಇಂಡಿಯಾ ಗ್ಲೋಬಲಿ ಥರ್ಡ್ ಲಾರ್ಜೆಸ್ಟ್ ಎಮಿಟರ್ ಆಗಿದೆ ಅಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಿ ಮತ್ತು ಪರ್ ಕ್ಯಾಪಿಟ ಎಮಿಷನ್ ಅಲ್ಲಿ ಅಂತ ಹೇಳ್ತಿದೆ. ಅಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಿ ನಾವು ಥರ್ಡ್ ಲಾರ್ಜೆಸ್ಟ್ ಎಮಿಟಿಂಗ್ ಕಂಟ್ರಿ ಆಗಿದ್ದೀವಿ, ಆದರೆ ಪರ್ ಕ್ಯಾಪಿಟ ಎಮಿಷನ್ ಅಲ್ಲಿ ನಾವು ಥರ್ಡ್ ಲಾರ್ಜೆಸ್ಟ್ ಆಗಿಲ್ಲ, ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಪ್ಯಾರಿಸ್ ಕ್ಲೈಮೇಟ್ ಅಕಾರ್ಡ್ ಏನಿದೆ ಇದರ ಅಕಾರ್ಡಿಂಗ್ಲಿ ಇಂಡಿಯಾ 2022 ಒಳಗಾಗಿ 500 ಗಿಗಾವ್ಯಾಟ್ ರಿನ್ಯೂಬಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಅನ್ನು ಹೊಂದಿದೆ ಅಂತ. ನಾವು 2022 ಒಳಗಾಗಿ 175 ಗಿಗಾವ್ಯಾಟ್ ರಿನ್ಯೂಬಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಅನ್ನು ಹೊಂದಿದ್ದೀವಿ. ಇದನ್ನು 450 ಗಿಗಾವ್ಯಾಟ್ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಇತ್ತೀಚೆಗೆ ತಾನೇ USAಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ರೈಟ್ ಆನ್ಸರ್ ಬಂದು ನೈದರ್ ಒನ್ ನಾಟ್ ಟು, ಆಪ್ಷನ್ ಡಿ ಆಗುತ್ತೆ. ನಂತರ ಇವತ್ತಿನ ಕ್ವೆಶನ್ಸ್ ಅನ್ನು ನೋಡಿದರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಅಕಾಬಾ ಪ್ರೋಸೆಸ್, ಕ್ರೈಸ್ಟ್ ಚರ್ಚ್ ಕಾಲ್ ಟು ಆಕ್ಷನ್ ಅನ್ನುವಂಥ ಟರ್ಮ್ಸ್ ಅನ್ನು ನೋಡಿದ್ವಿ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಕೊಡಲಾಗಿದೆ. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ನಾಳೆ ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಎರಡನೇ ಕ್ವೆಶನ್, ಈ ಹಿಂದಿನ ವಿಡಿಯೋದಲ್ಲಿ ನಾವು UK ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಂಡಿಯಾದ ಪಾರ್ಲಿಮೆಂಟ್ ಬಗ್ಗೆ ಕೂಡ ಮಾತಾಡಿದ್ವಿ. ಸಮಾನ್, ಪ್ರೊರಾಗ್ ಇವೆಲ್ಲ ಪದಗಳನ್ನು ಡಿಸ್ಕಸ್ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಕೊಡಲಾಗಿದೆ. ಇದಕ್ಕೆ ಕೂಡ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ರೈಟ್ ಆನ್ಸರ್ ಅನ್ನು ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಮೂರನೇ ಕ್ವೆಶನ್ RCEP ಬಗ್ಗೆ ಇದೆ. ಈ ಹಿಂದಿನ ವಿಡಿಯೋದಲ್ಲಿ ನಾವು RCEP ಬಗ್ಗೆ ಸಾಕಷ್ಟು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಕೊಡಲಾಗಿದೆ. ನಂತರ ಇವತ್ತಿನ ಮೇನ್ಸ್ ಕ್ವೆಶನ್ ಅನ್ನು ನೋಡೋದಾದ್ರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇಂಡಿಯಾ ಮತ್ತು USA ನಡುವೆ ಇರುವಂತಹ ಮೇಜರ್ ಎಕನಾಮಿಕ್ ಇಶ್ಯೂಸ್ ಬಗ್ಗೆ ಕೂಡ ನೋಡಿದ್ವಿ. ಆ ಹಿನ್ನೆಲೆಯಲ್ಲಿ ಈ ಎರಡು ಕ್ವೆಶನ್ಸ್ ಅನ್ನು ಕೊಡಲಾಗಿದೆ, ಇವನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.